कार्यक्रम मुगत दुडापुर कार्यक्रम मेरे नम नायक कार्यक्रम ना ये रीतलू संकल्प कांग्रेस अधिकार तरव यूर जिले हन सीट हीट सीट बंद आवेल सदर्भलू कांग्रेस अधिकार इडी कर्नाटक जन संपत् नोड़ता ना तुमकूर जिले नायक बंद ना भिन्नाभिप्राय अंत समर्थवंत नायक डी के शिवकुमार सोचेवाल सिद्दरामय्या नायकत् इवत्तु नरेंद्र मोदी नानु शासक पत्र को ना ग्राम पंचायत जिला पंचायत अध्यक्ष या पत्र को नरेंद्र मोदी गुलबर्ग के बंद हत्पत्र को इवर यट के हिड़े प्रधानमंत्री स्थानों अर्थम इवर सामान्य जन के कोतक हत्पत्र अगर स्थल सरकार राज्य सरकार बसवराज बोम्मई ईश्वरप्प मकलोड़े जन तैयारी ड्यूटी ऐर जन गए मुखातर नरेंद्र मोदी नानता इन यार मुनपल एक्शन अदकू नरेंद्र मोदी नरेंद्र मोदी मुखे बेरे यू बीजेपी इंत सदर्भली नमें समर्थवंत नायक जिले राज्यदल राज्य कारण कांग्रेस ऐलो मत ईद वर्ष नम अभिवृद्धि हत वर्ष हिंदे होते आ अभिवृद्धिया मत चालने ना मुझे बरबू कांग्रेस अधिकार बरलैंत ना वेत राहुल गांधी भारत जोड़ो कार्यक्रम के बंद सदर्भली ना अभूतपूर्वक जन पापी अटे प्रमाण प्रियांका गांधी श्रीमती इंदिरा गांधी तद्रूपिया प्रियांका गांधी बंद सदर्भ अत्यंत हेच्चिन जन नम जिले हमारे ना विनती सिद्दरामय्य शिवकुमार सुर्जेवाल प्रियांका गांधी मत राज्य हलवर कार्यक्रम के कर्कन बरतियावे सदर्भलू कांग्रेस अधिकार गए राज्य अभिवृद्धि आगद साधन मत ना बात मुझे नमस्कार जय हिंद जय कर्नाटक जय चंद्र साहेब धन्यवाद मधुबरी तालूकिन मजी शासक सन्मान्य के एन राजू नमस्कार मोदी यारू अन्या भावस्बार राजण शोकोसर कड़ी कन्डक हाक बंद्रे कण्ड आपरेशन हाक अदर करी कर्कनी गमु बयसान सन्मान्य प्रजाध्वनि कार्यक्रम मुद्दे चुनाव जिले हम क्षेत्र संकल्प कार्यक्रम अंत ना भावस्क कार्यक्रम उद्घाटी नमन उद्देश्य बहुत क्रियाशील अखिल भारत कांग्रेस समिति प्रधान कार्यदर्शी सन्मान्य सुर्जेवाल जीवरे इन कार्यदर्शी मयूर जयकुमार संघटने चतुरत तोरतक नम
ಅಧ್ಯಕ್ಷರು ಆಗಿರತಕ್ಕಂತ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಿಮ್ಮೆಲ್ಲರ ನಾಯಕರು, ಎಲ್ಲ ಜಾತಿಯ ಬಡವರ ಯೋಗಕ್ಷೇಮವನ್ನು
ಐದು ವರ್ಷಗಳ ಕಾಲ 13ರಿಂದ 18ರ ವರೆಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಂಬಂಧ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸಿದೆ ನಾನು ಬೇರೆಲ್ಲ ಕಾರ್ಯಕ್ರಮಗಳಿಗೆ ನಾನು ಪ್ರಸ್ತಾವ ಮಾಡಕ ಹೋಗೋದಿಲ್ಲ ಈಗಾಗಲೇ ಜಯಚಂದ್ರನ್ ಅವರು ಪ್ರಸ್ತಾವ ಮಾಡಿದರು ನಾವು ಕೆನಡಾದ ಹೇಮಾವತಿನಲ್ಲಿ ನಮಗೆ ಬರಬೇಕಾಗಿದ್ದಂತ 24 ಟಿಎಂಸಿ ನೀರನ್ನ ತೆಗೆದುಕೊಳ್ಳಕ್ಕೆ ಇದ್ದಂತ ಆತಂಕ 0-74 ಏನಿತ್ತು ಅದನ್ನ ವೈಡ್ ಆಗಿ ಮಾಡಬೇಕು ಅಂತ ಎಲ್ಲ ಮಣ್ಣೆ ಮಕ್ಕಳು ಭಾಷೆ ಹೊಡಿದರಲ್ಲ ಆ ವೈಡ್ ಆಗಿ ಮಾಡಲಿಕ್ಕೆ ಮಾಡ್ಕೊಳ್ಳೋದಕ್ಕೆ ಪತ್ರ ಬರ್ದಿದ್ರು ಅದಕ್ಕ ಜಯಚಂದ್ರ ಪ್ರಸ್ತಾಪ ಮಾಡಲಿಲ್ಲ ಯಾಕಂದ್ರೆ ಮಣ್ಣೆ ಮಕ್ಕಳು ಎಸ್ ಎತ್ತಬೇಕು ಎಲ್ಲ ಎದುರುಕೊಂಡ್ತಾರೆ ಅದೇ ರೀತಿ ಪತ್ರ ಬರಕ್ಕೆ ಬಂದಿಲ್ಲ ಜಯಚಂದ್ರ ಎಲ್ಲೋ ಮನುಷ್ಯ ಅಲ್ಲ ಆದರೂ ಕೂಡ ಅವರ ಹೆಸರು ಹೇಳಲಿಲ್ಲ ನಾನು ಹೇಳ್ತೇನೆ 670 ಕೋಟಿ ಹಣ ಕೊಟ್ಟು ಆ 0-74 ಅನ್ನು ವೈಡ್ ಆಗಿ ಮಾಡಿದ್ರಿಂದ ಇವತ್ತು ನಮ್ಮ ಜಿಲ್ಲೆಗೆ ಬರಬೇಕಾಗಿದ್ದಂತ 24 ಟಿಎಂಸಿ ನೀರು ಪೂರ್ಣ ಬಂದಿಲ್ಲ ಆದರೂ ಕೂಡ ಹೆಚ್ಚು ನೀರು ಬರಲಿಕ್ಕೆ ಸಾಧ್ಯ ಆಗಿದೆ ಹೀಗಾಗಿ ನನ್ನ ಒಂದು ಹೆಚ್ಚು ಮೆಚ್ಚಿನ ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರೆ ಅನ್ನಭಾಗ್ಯ ಅಂತಾನೆ ಇವತ್ತು ನಾನು ಹೇಳಿದೆ ನಿಮಗೆ ಇಡೀ ರಾಜ್ಯದಲ್ಲಿ ಎಲ್ಲರೂ ಒಬ್ಬರು ಅನ್ನಕ್ಕೋಸ್ಕರ ಭಿಕ್ಷೆ ಮಾಡೋದನ್ನು ತೋರಿಸೋದನ್ನು ನಾನು ಬಯಸ್ಕೊಳ್ತೀನಿ ಅನ್ನಕ್ಕೋಸ್ಕರ ಭಿಕ್ಷೆ ಮಾಡೋ ಇಡೀ ರಾಜ್ಯದಲ್ಲಿ ಯಾರು ಅನ್ನಕ್ಕೋಸ್ಕರ ಭಿಕ್ಷೆ ಮಾಡೋದಾಗಲಿ ಅಸೂರಿಂದ ಬಳಲತಕ್ಕಂಥದ್ದಾಗಲಿ ಇಲ್ಲ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಅನ್ನಭಾಗ್ಯ ಅಂತಾರೆ ನಾನು ಬೇರೆಲ್ಲ ಕಾರ್ಯಕ್ರಮಗಳನ್ನ ಪ್ರಸ್ತಾಪ ಮಾಡಿಕೊಂಡಿರುವ ಮಾತಾಡೋದು ಯಾಕಂದ್ರೆ ಇನ್ನು ಮಾತಾಡತಕ್ಕಂಥವರು ಬಹಳಷ್ಟು ಜನ ಮುಖಂಡಗಳಿದ್ದಾರೆ ಅವರಿನ್ನು ದೊಡ್ಡಬಳ್ಳಾಪುರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರೋ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ 11 ಸ್ಥಾನಗಳನ್ನು ಗೆಲ್ಲತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಪ್ರತಿಷ್ಠಾಪನೆ ಮಾಡಬೇಕು ಆ ಮೂಲಕ ಜಿಲ್ಲೆಯ ರಾಜ್ಯದ ಎಲ್ಲ ಬಡವರ ಜೀವನ ಹಸನು ಆಗ್ತಕ್ಕಂಥ ರೀತಿಯಲ್ಲಿ ನಾವು ಶ್ರಮ ವಹಿಸಬೇಕು ಸರ್ಕಾರ ಬಂದಾಗ ಮಾತ್ರ ಅವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸರ್ಕಾರವನ್ನು ತರ್ತಕ್ಕಂಥದ್ದು ಎಲ್ಲರೂ ಕೂಡ ಗೆಲ್ಲಬೇಕಾಗ್ತದೆ ಆದ್ರಿಂದ ಯಾವುದೇ ಒಂದು ವೈಷಮ್ಯ ಮತ್ತೊಂದು ಮಗದೊಂದು ಏನೇ ಇದೆ ಅವೆಲ್ಲವನ್ನು ಮರೆತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಆ ಮೂಲಕ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಕರೆಯವರು ನಮ್ಮವರು ನಾವು ಅವರಿಗೆ ಗೌರವವನ್ನು ಸಲ್ಲಿಸಿದಾಗ ಇವತ್ತು ಬೇರೆಯವ್ರು ಟೀಕೆ ಮಾಡ್ತೀವಿ ನಾವು ನಡ್ಡಾವನ್ನ ಟೀಕೆ ಮಾಡ್ತೀವಲ್ಲ ಹಿಮಾಚಲ ಅವ್ರದೇ ಯಾಕಪ್ಪ ಕೇಳಿಲ್ಲ ನೀವು ಅಧ್ಯಕ್ಷ ಇರೋವಾಗ ಅವ್ರಿಗೆ ಪ್ರಶ್ನೆ ಮಾಡ್ತೀವಿ ಹಾಗೆ ಮುಂದಿನ ಚುನಾವಣೆ ನಂತರ ಖರ್ಗೆಯವರಿಗೆ ಯಾರು ಪ್ರಶ್ನೆ ಮಾಡಬಾರ್ದು ಖರ್ಗೆಯವರಿಗೆ ಗೌರವ ತರಬೇಕು ನಮ್ಮ ಅಧ್ಯಕ್ಷರು ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರು ನಿಧಿನ್ ನಂತರ ಖರ್ಗೆಯವರು ಮಾತ್ರ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂಥವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದನ್ನು ಚುನಾವಣಾ ಫಲಿತಾಂಶವನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ತರುವುದರ ಮೂಲಕ ನಾವು ಕಾಂಗ್ರೆಸ್ಗೆ ಕೀರ್ತಿಯನ್ನು ತಂದಂತಹ ಕೀರ್ತಿವಂತರು ನಾವು ಆಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಿ ಮಾತಾಡಿದ್ಬಿಡುವ ಆಶಿಸಿ ನಾವೆಲ್ಲರೂ ಕೂಡ ಏನು ಪ್ರಜಾಧ್ವನಿ ಈ ಒಂದು ಬಸ್ ಯಾತ್ರೆ ನಮ್ಮೆಲ್ಲರ ಒಗ್ಗಟ್ಟಿನ ಸಂಕೇತ ಮತ್ತು ಈ ಜಿಲ್ಲೆಯ ಕಾಂಗ್ರೆಸ್ಸಿನ ಎಲ್ಲ ಅಭ್ಯರ್ಥಿಗಳು ಕೂಡ ಗೆಲ್ಲತಕ್ಕಂಥ ಸಂಕಲ್ಪವನ್ನು ಮಾಡಿ ನಾವು ಇಲ್ಲಿಂದ ವಿರಮಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ರಿಗೂ ಕೂಡ ಶುಭವನ್ನ ಕೋರಿ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಸಭೆಯನ್ನ ಉದ್ದೇಶಿಸಿ ಸನ್ಮಾನ್ಯ ಎಲ್ ಹನುಮಂತಯ್ಯನವರು ನಾಡಿನ ಖ್ಯಾತ ಸಾಹಿತಿಗಳು ಹೌದು ರಾಜ್ಯಸಭಾ ಸದಸ್ಯರು ಹೌದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹೌದು ಸನ್ಮಾನ್ಯ ಎಲ್ ಹನುಮಂತಯ್ಯನವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ವಿನಂತಿಸ್ಕೊಂಡು ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಯಾತ್ರೆಯಲ್ಲಿ ಭಾಗವಹಿಸಿರುವ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಕಾಂಗ್ರೆಸ್ಸಿನ ವರಿಷ್ಠ ನಾಯಕರುಗಳೇ ಮುಂದೆ ಆಸೀನರಾಗಿರುವ ಕಾಂಗ್ರೆಸ್ ಪಕ್ಷದ ಯಾವತ್ತೂ ಬೆಂಬಲ ನೀಡುತ್ತಿರುವ ನಮ್ಮೆಲ್ಲರ ಬಂಧುಗಳೇ ಈ ಪ್ರಜಾಧ್ವನಿ ಯಾತ್ರೆ
ಎರಡು ಮುಖ್ಯ ಕಾರಣಗಳಿಗಾಗಿ ನಿಮ್ಮ ಮನೆಯ ಬಾಗಿಲಿಗೆ ಬಂದಿದೆ. ಒಂದು, ಕರ್ನಾಟಕ ರಾಜ್ಯದಲ್ಲಿ ಈಗಿರುವ ಆಡಳಿತ ಬದಲಾವಣೆ ಆಗಬೇಕು ಬೇಡವೇ ಅನ್ನುವ ಅಭಿಪ್ರಾಯವನ್ನು ನಿಮ್ಮಿಂದ ಪಡೆಯುವ ಸಲುವಾಗಿ ನಿಮ್ಮ ಮುಂದೆ ಬಂದು ನಿಂತಿದೆ. ಎರಡನೆಯದು, ಇಡೀ ದೇಶ ಯಾವ ದಿಕ್ಕಿಗೆ ಸಾಗುತ್ತಿದೆ ಎಂಬ ತಿಳುವಳಿಕೆಯನ್ನ ತಮ್ಮೆಲ್ಲರ ಗಮನಕ್ಕೆ ತರುವ ಆಶಯವನ್ನ ಈ ಪ್ರಜಾಧ್ವನಿ ಯಾತ್ರೆ ಹೊಂದಿದೆ ಅಂತ ಹೇಳಿ ನಾನು ಭಾವಿಸುತ್ತೇನೆ. ಬಂಧುಗಳೇ, ಒಂದೇ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ಹೆಚ್ಚು ಲಂಬಿಸುವುದಿಲ್ಲ. ಸನ್ಮಾನ್ಯ ಮೋದಿಯವರ ಆಡಳಿತ ದೇಶಕ್ಕೆ ಬಂದು 88 ವರ್ಷಗಳ ಕಾಲ ಕಳೆದು ಹೋಗಿದೆ. 8 ವರ್ಷಗಳಲ್ಲಿ ನಮ್ಮ ದೇಶದ ತೀರ ಇತ್ತೀಚೆಗೆ ನಡೆದ ಒಂದು ಸರ್ವೆ ಪ್ರಕಾರ, ವೀಕ್ಷಣೆ ಪ್ರಕಾರ, ನಮ್ಮ ದೇಶದ ಶೇಕಡಾ 3% ಜನರ ಒಟ್ಟು ಆಸ್ತಿ, ಶೇಕಡಾ 90%ನಷ್ಟು ಆಸ್ತಿ 3% ಜನರ ಕೈಯಲ್ಲಿ ಇದೆ ಅಂತ ಹೇಳಿ ಆ ಸರ್ವೆ ಹೇಳ್ತದೆ. ಶೇಕಡಾ 70 ಭಾಗ ಜನರು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಮತ್ತು ಎಲ್ಲ ಜಾತಿಯ ಬಡವರು ಯಾರಿದ್ದಾರೆ ಅವರ ಕೈಯಲ್ಲಿ ಇಡೀ ದೇಶದ ಆಸ್ತಿಯಲ್ಲಿ ಶೇಕಡಾ 10 ಭಾಗ ಮಾತ್ರ ಇದೆ ಅನ್ನೋ ಮಾತನ್ನ ಈ ಸರ್ವೆ ಹೇಳ್ತಾ ಇದೆ. ಇನ್ನೊಂದು ಕಡೆ 102 ಜನ ಯಾರು ಕೋಟಿ ಕೋಟಿ ಹಣವನ್ನ ಇಟ್ಟ ಶ್ರೀಮಂತರು ಇದ್ರು, ಕಳೆದ 8 ವರ್ಷದಲ್ಲಿ ಅವರ ಸಂಖ್ಯೆ 166ಕ್ಕೆ ಹೆಚ್ಚಾಗಿದೆ. ಅವರ ಪ್ರತಿ ದಿನದ ಆದಾಯ ನಿಮಗೆ ಆಶ್ಚರ್ಯ ಆಗ್ತದೆ. ಬಡವರ ಆದಾಯ ಒಂದು ದಿನಕ್ಕೆ 36 ರೂಪಾಯಿ ಜಾಸ್ತಿ ಆಗಿಲ್ಲ. ಬಡವರ ದುಡಿಮೆ ಎಷ್ಟೇ ಶ್ರಮದಾಯಕವಾಗಿದ್ರು ಕೂಡ ಅವರ ಆದಾಯ ಹೆಚ್ಚಾಗ್ತಾ ಇಲ್ಲ, ಬದಲಿಗೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಆದ್ರೆ ಈ 166 ಜನ ಶ್ರೀಮಂತರು ಯಾರಿದ್ದಾರೆ ದೇಶದಲ್ಲಿ, ಅವರ ಆದಾಯ ಒಂದು ದಿನಕ್ಕೆ, ನಾವು ಗಮನಿಸಬೇಕು, ಒಂದು ದಿನಕ್ಕೆ 3,608 ಕೋಟಿ ಒಂದು ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಅದೇ ಸರ್ವೆ ಹೇಳ್ತಾ ಇದೆ. ಬಂಧುಗಳೇ, ಹಾಗಾದ್ರೆ ಈ ಸರ್ಕಾರ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದೆಯೇ, ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಿದೆಯೇ ಅಂತ ಅನ್ನೋದನ್ನ ನಾವು ನೀವು ಒಟ್ಟಿಗೆ ಆಲೋಚನೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ನಮ್ಮ ವಿಶ್ವಗುರುವೆಂದು ಕರೆಸಿಕೊಂಡ ಪ್ರಧಾನಿಯವರು ಒಂದು ಕಾಲದಲ್ಲಿ ಖಾಸಗೀಕರಣ ಮಾಡಿದಾಗ ಕೇಂದ್ರ ಸರ್ಕಾರದ ನಿಲುವುಗಳನ್ನು ವಿರೋಧ ಮಾಡುತ್ತಿದ್ದವರು ಇವತ್ತು ಎಲ್ಲ ಲಾಭದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ಆಸ್ತಿಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ನಮ್ಮ ಏರ್ಪೋರ್ಟ್ಗಳನ್ನು ಖಾಸಗೀಕರಣ ಮಾಡಿದ್ದಾರೆ, ನಮ್ಮ ದೊಡ್ಡ ದೊಡ್ಡ ಉದ್ಯಮಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆ ಇರೋದು, ನೀವು ಕೇಳಬಹುದು, ಕಾಂಗ್ರೆಸ್ ಇದ್ದಾಗ ಖಾಸಗೀಕರಣ ನಡೆದಿರಲಿಲ್ವೇ ಅಂತ ಯಾರಾದರೂ ಕೇಳಿದ್ರೆ ನಮ್ಮ ಉತ್ತರ ಬಹಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಕಾಲದಲ್ಲಿ ಲಾಭದಾಯಕವಾದ ಉದ್ಯಮಗಳನ್ನ ಮಹಾರತ್ನಗಳು ಅಂತ ಕರೆದು ಅವುಗಳನ್ನು ಖಾಸಗೀಕರಣ ಮಾಡೋದಿಲ್ಲ ಅನ್ನೋ ತೀರ್ಮಾನವನ್ನು ಕೈಗೊಂಡಿದ್ರು ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರ ಸರ್ಕಾರ. ಆದ್ರೆ ಯಾವ ನಷ್ಟದಲ್ಲಿ ನಡೀತಿತ್ತು ಆ ಉದ್ಯಮಗಳನ್ನು ಮಾತ್ರ ಖಾಸಗೀಕರಣ ಮಾಡಬೇಕು ಅನ್ನುವ ತೀರ್ಮಾನವನ್ನ ಕೈಗೊಂಡಿದ್ರು. ಆದ್ರೆ ಇವತ್ತು ಈ ಸರ್ಕಾರ, ಬಿಜೆಪಿ ಸರ್ಕಾರ, ಲಾಭದಲ್ಲಿ ನಡೆಯುವ ಉದ್ಯಮಗಳನ್ನ, ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟಿರುವ ಉದ್ಯಮಗಳನ್ನ ಖಾಸಗೀಕರಣ ಮಾಡುವ ಮೂಲಕ ದಲಿತರಿಗೆ ಸಿಕ್ಕಿದ್ದಂತಹ ಮೀಸಲಾತಿಯನ್ನ ಸಂಪೂರ್ಣವಾಗಿ ತೊಡೆದು ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗ್ರಾಜುಯಲ್ ಆಗಿ ಕಾಲ ಕಳೆದಂತೆ ಈ ಮೀಸಲಾತಿಯ ಕಲ್ಪನೆಯನ್ನೇ ತೆಗೆದುಹಾಕತಕ್ಕಂತ ಮೀಸಲಾತಿಯ ಕಲ್ಪನೆಯನ್ನ ತೆಗೆದುಹಾಕತಕ್ಕಂತ ಕೆಲಸವನ್ನ ಈ ಜನರು ಮಾಡ್ತಾ ಇದ್ದಾರೆ. ಕರ್ನಾಟಕ ಒಂದರಲ್ಲಿ ನಾವು ಅನೇಕ ರೀತಿಯ ತೀರ್ಮಾನಗಳನ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೈಗೊಂಡಿದ್ದನ್ನ ತಾವು ಕಂಡಿದ್ದೀರಿ. ಸರ್ಕಾರದ ಆಯವ್ಯಯದಲ್ಲಿ ನಮ್ಮ SCP ಮತ್ತು TSP ಕಾನೂನುಗಳು ಬಂದ ಮೇಲೆ
ಬಂಗಡ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಸಿಗುವಂತೆ ಆಗಿದೆ. ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದ ಅಂಜನೇಯರವರು ಕೂತಿದ್ದಾರೆ. 5 ವರ್ಷದಲ್ಲಿ 89,000 ಕೋಟಿಯಷ್ಟು ಹಣವನ್ನ ಈ ಶೋಷಿತ ಸಮುದಾಯಗಳ ಕಲ್ಯಾಣಕ್ಕೆ ಖರ್ಚು ಮಾಡುವ ಅವಕಾಶ ಬಂದದ್ದು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಈ ಕಾನೂನನ್ನ ಮಾಡಿದ ಕಾರಣದಿಂದಾಗಿ. ಇಡೀ ದೇಶದಲ್ಲಿ ಆಂಧ್ರಪ್ರದೇಶ ಬಿಟ್ಟರೆ ಕರ್ನಾಟಕ ಎರಡನೇ ರಾಜ್ಯ, ಈ ಎರಡೇ ರಾಜ್ಯಗಳಲ್ಲಿ ಈ ಕಾನೂನು ಜಾರಿಯಲ್ಲಿದೆ ಅನ್ನುವ ವಿಚಾರ ತಮ್ಮ ಗಮನದಲ್ಲಿ ಇರಬೇಕು. ನಾವು ಆ ಕಾರಣದಿಂದ ಇವತ್ತು SCPT ST ಹಣವನ್ನ ಏನು ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಈ ಸಮುದಾಯಗಳ ಕಲ್ಯಾಣಕ್ಕೆ ಖರ್ಚು ಮಾಡಿ ಅಂದ್ರೆ, ಅವರಿಗೆ ಮನೆ ಕಟ್ಟಿಸ್ಕೊಡಿ ಅಂದ್ರೆ, ಅವರಿಗೆ ಜಮೀನು ತೆಗೆದುಕೊಡಿ ಅಂದ್ರೆ, ಅವರಿಗೆ ನೀರಾವರಿ ಮಾಡಿಕೊಡಿ ಅಂತ ಅಂದ್ರೆ, ಅದಕ್ಕೆ ಬದಲಾಗಿ ಈ ಹಣವನ್ನ ಮೆಟ್ರೋದಂತ ಕಾಮಗಾರಿಗಳಿಗೆ ಬಳಸಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸುಮಾರು 8,000-10,000 ಕೋಟಿಯಷ್ಟು ಹಣವನ್ನ ಅನ್ಯ ಕಾರ್ಯಗಳಿಗೆ ಬಳಸುವ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಅನ್ಯಾಯ ಮಾಡತಕ್ಕಂಥ ಮೋಸ ಮಾಡತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಇಂಥ ಸರ್ಕಾರವನ್ನ ನಾವು ಮುಂದುವರಿಸಬೇಕೆ ಅನ್ನುವ ಪ್ರಶ್ನೆ ಇವತ್ತಿನ ಈ ಸಭೆಯಲ್ಲಿ ತಾವು ತೀರ್ಮಾನ ಮಾಡಿ ತಮ್ಮ ಮನೆಗಳಿಗೆ ತಲುಪಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಅಸ್ಪೃಶ್ಯ ಸಮುದಾಯಗಳು ಏನು ಹೋರಾಟ ಮಾಡ್ತಾ ಇದ್ದಾವೆ, ಅವರೇನು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಂತಹ ಪ್ರಯತ್ನಗಳನ್ನ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯದಲ್ಲಿರುವ BJP ಸರ್ಕಾರ, ಈ ಎರಡು ಡಬಲ್ ಇಂಜಿನ್ ಸರ್ಕಾರಗಳು ಹಂತ ಹಂತವಾಗಿ ಅವರಿಗೆ ಸವಲತ್ತುಗಳನ್ನ ಕಡಿಮೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಮ ಗಮನಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಈ ಸಮುದಾಯದ ಜನ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸಮುದಾಯದ ಜನ ಈಗ ಯೂನಿವರ್ಸಿಟಿಗಳಿಗೆ ಪ್ರವೇಶ ಮಾಡ್ತಾ ಇದ್ದಾರೆ, ಈಗ ಸಂಶೋಧನಾ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ, ಈಗ ರಿಸರ್ಚ್ ಅಸಿಸ್ಟೆಂಟ್ಗಳಾಗಿ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಆದರೆ ನಮ್ಮ ಕೇಂದ್ರ ಸರ್ಕಾರ ಸಂಶೋಧನೆಗೆ ಕೊಡ್ತಿದ್ದಂತ 30,000 ರೂಪಾಯಿಗಳಲ್ಲಿ 15,000 ಮಾಡಿದೆ, 20,000 ರೂಪಾಯಿಗಳಲ್ಲಿ 10,000 ಮಾಡಿದೆ. ಈ ಹಣವನ್ನ ಕಡಿಮೆ ಮಾಡುವ ಮೂಲಕ ನಮ್ಮ ಮಕ್ಕಳು ಯೂನಿವರ್ಸಿಟಿಗಳಿಗೆ ಬರದಂತೆ, ಸಂಶೋಧನಾ ಕ್ಷೇತ್ರದಲ್ಲಿ ತೊಡಗಿಕೊಳ್ಳದಂತೆ, ಉತ್ತಮ ಉದ್ಯೋಗವನ್ನು ಪಡೆಯದಂತೆ ಪ್ರಯತ್ನಗಳನ್ನು ಮಾಡ್ತಾ ಇರೋದನ್ನ ನಾವು ಸಹಿಸಿಕೊಂಡು ಮುಂದುವರಿಬೇಕೆ ಅಂತ ಅನ್ನುವ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ಳಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಶೋಷಿತ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಬುನಾದಿ, ಆ ಕಾಂಗ್ರೆಸ್ ಪಕ್ಷದ ಬುನಾದಿಯನ್ನು ಭದ್ರಗೊಳಿಸುವ ಕೆಲಸವನ್ನ ನಮ್ಮ ಸರ್ಕಾರಗಳು ಇದ್ದಾಗ ಮಾತ್ರ ಮಾಡ್ತಾ ಇವೆ. ಆದರೆ BJP ಸರ್ಕಾರ ಒಂದೊಂದಾಗಿ ಇಂಥ ಸವಲತ್ತುಗಳನ್ನು ಕಡಿಮೆ ಮಾಡುವ ಮೀಸಲಾತಿಯಲ್ಲಿ ರೆಕ್ರೂಟ್ಮೆಂಟ್, ಕಳೆದ BJP 3.5 ವರ್ಷದಲ್ಲಿ ತಮ್ಮಲ್ಲಿ ಕೇಳ್ತಾ ಇದ್ದೇನೆ, ಒಂದೇ ಒಂದು ಬ್ಯಾಕ್ಲಾಗ್ ಹುದ್ದೆಯನ್ನು ಈ ಸರ್ಕಾರ ತುಂಬಿರೋದನ್ನ ನಾನು ನೋಡಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಲಕ್ಷಗಟ್ಟಲೆ ಉದ್ಯೋಗಗಳು ಖಾಲಿ ಇವೆ. ಆ ಲಕ್ಷಗಟ್ಟಲೆ ಉದ್ಯೋಗಗಳಲ್ಲಿ ಬ್ಯಾಕ್ಲಾಗ್ ಉದ್ಯೋಗಗಳು 1,000,000 ಲಕ್ಷಗಟ್ಟಲೆ ಉದ್ಯೋಗಗಳು ಬ್ಯಾಕ್ಲಾಗ್ ನಲ್ಲಿವೆ. ಆದ್ರೆ ಒಂದೇ ಒಂದು ಬ್ಯಾಕ್ಲಾಗ್ ಹುದ್ದೆಯನ್ನು ಕೇಂದ್ರ ಸರ್ಕಾರ ತುಂಬುವ ಪ್ರಯತ್ನ ಮಾಡಲಿಲ್ಲ, ರಾಜ್ಯ ಸರ್ಕಾರ ತುಂಬುವ ಪ್ರಯತ್ನವನ್ನ ಮಾಡಿಲ್ಲ. ಆದ್ರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡೋದು, ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು, ಈ ಸರ್ಕಾರಗಳು ದಲಿತರ, ಈ ಶೋಷಿತ ಸಮುದಾಯಗಳ ವಿರೋಧಿ ಕಾನೂನುಗಳನ್ನು ಜಾರಿಗೊಳಿಸುವ ಮೂಲಕ ಅವರ ಇರುವ ಕಾನೂನುಗಳನ್ನು ಜಾರಿಗೊಳಿಸ್ತಾ ಇರತಕ್ಕಂಥ ಕೆಲಸವನ್ನು ಮಾಡುವ ಮೂಲಕ ಆ ಜನಗಳಿಗೆ ಶಕ್ತಿ ತುಂಬೋದಕ್ಕೆ ಯಾವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಆದ್ರಿಂದ ನಾನು ವಿನಂತಿ ಮಾಡೋದು, ನಾವೆಲ್ಲರೂ ದಲಿತ ಸಮುದಾಯಗಳಿಗೆ ಸಹಾಯ ಮಾಡ್ತಕ್ಕಂಥ, ಶಕ್ತಿ ತುಂಬತಕ್ಕಂಥ, ಧೈರ್ಯ ಕೊಡ್ತಕ್ಕಂಥ, ಅವರ ಮೇಲೆ ನಡೆಯತಕ್ಕಂಥ ದೌರ್ಜನ್ಯಗಳನ್ನು ಕಡಿಮೆ ಮಾಡತಕ್ಕಂಥ ಸರ್ಕಾರವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕಾಗಿದೆ. ಅದು
ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ಕೈ ಜೋಡಿಸುವ ಅಗತ್ಯ ಇದೆ ಅದಕ್ಕಾಗಿ ತಾವು ಸಜ್ಜಾಗಬೇಕು ಅಂತ ಹೇಳಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ತಮ್ಮೆಲ್ಲರಿಗೆ ನಮಸ್ಕಾರ ಅಂತ ಹೇಳಲಿಕ್ಕೆ ಬಯಸುತ್ತೇನೆ ಧನ್ಯವಾದಗಳು ಇದೀಗ ಈ ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ಷಡಾಕ್ಷರಿಯವರು ಈ ಸಭೆಯನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ತಿಪ್ಪೂರಿನ ಮಾಜಿ ಶಾಸಕರಾದಂತಹ ಷಡಾಕ್ಷರಿಯವರು ಈ ಸಭೆಯನ್ನು ಉದ್ದೇಶಿಸುತ್ತಾರೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಮುಂಚೆ ಮಾತನಾಡಿರ್ತಕ್ಕಂಥವ್ರು ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನೀವು ವಿಷಲ್ ಆಗ್ತಾನೆ ಗೊತ್ತಾಗುತ್ತೆ ನೀವು ಅದು ಪ್ರೋತ್ಸಾಹ ಅಲ್ಲ ನಿಲ್ಸೆ ಅಂತ ಆದರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ನನ್ನ ತ್ರೋಟು ಸ್ವಲ್ಪ ತೊಂದರೆ ಇದೆ ಅದರಿಂದ ಎಲ್ಲರ ಹೆಸರನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಇದೆಲ್ಲ ಮುಂಚೆ ನನಗಿಂತ ಮಾತನಾಡಿರ್ತಕ್ಕಂಥ ಪ್ರಸ್ತಾಪ ಮಾಡಿದ್ದಾರೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನನ್ನೆಲ್ಲ ಕಾಂಗ್ರೆಸ್ನ ಮುಖಂಡರುಗಳೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಸಹೋದರ ಸಹೋದರಿಯರೇ ಮಾಧ್ಯಮದ ಮಿತ್ರರು ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ನೀರಾವರಿ ವಿಚಾರ ಇರ್ಬೋದು ಅಭಿವೃದ್ಧಿ ವಿಚಾರ ಇರ್ಬೋದು ಬಡವರಿಗೆ ಅದೇ ಆದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದನ್ನು ಕಿತ್ಕೊಂಡಿರೋ ವಿಚಾರ ಇರ್ಬೋದು ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ದುರ್ದೈವ ಏನಾಗಿದೆ ಅಂದರೆ ಈ ರಾಷ್ಟ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಧಾನಿಯವರು ಒಳಗೊಂಡು ಇವರೆಲ್ಲ ಪಾಪ ಸ್ವಾತಂತ್ರ್ಯ ಬಂದ ನಂತರ ಹುಟ್ಟಿರ್ತಕ್ಕಂಥವ್ರು ಅವ್ರಿಗೆ ಈ ದೇಶದ ಸ್ವಾತಂತ್ರ್ಯದ ಬೆಲೆ ಗೊತ್ತಿದೆ 70 ವರ್ಷಗಳಿಂದ ಏನು ಮಾಡಿದ್ರು ಕಾಂಗ್ರೆಸ್ನವರು ಅಂತ ಕೇಳ್ತಾರೆ ಅದನ್ನು ಸ್ವಲ್ಪ ಕಣ್ಬಿಟ್ಟು ನೋಡಬೇಕು ಅವರು 70 ವರ್ಷ ಮಾಡಿರ್ತಕ್ಕಂಥ ಸಾಧನೆಗಳನ್ನು ದಿನೇ ದಿನೇ ಇವರು ಮಾರ್ತಾ ಬಂದಿದ್ದಾರೆ ನಿಮಗೊಂದು ಉದಾಹರಣೆ ಹೇಳ್ತೀನಿ ನಮ್ಮ ತಾಯಂದಿರು ಮನೆಗಳಲ್ಲಿ ಸಂಸಾರವನ್ನು ನಿರ್ವಹಿಸಬೇಕಾದ್ರೆ ಮನೆ ಯಜಮಾನ ಕೊಟ್ಟ ಹಣದಲ್ಲಿ ಅಷ್ಟೋ ಇಷ್ಟೋ ಖರ್ಚಕ್ಕಾಗುತ್ತೆ ಅಂತ ಮುಚ್ಚಿರ್ತಾರೆ ಹಾಗೆ ನಾವು ಸಹಕಾರಿ ಸಂಸ್ಥೆಯಲ್ಲೂ ಈ ಆಪತ್ತನ ಅಂತೇಳಿ ರಿಸರ್ವ್ ಫಂಡ್ ಅಂತ ಮುಚ್ಚಿಡ್ತೀವಿ ಈ ದೇಶದ ರಿಸರ್ವ್ ಬ್ಯಾಂಕ್ ರಿಸರ್ವ್ ಫಂಡ್ ಅಂತ ಇಟ್ಟಂತ ಆಪತ್ತನ್ನು ಬಿಡಲಿಲ್ಲ ಇವರು ಕೈ ಹಾಕಿದ್ರು ಈ ದೇಶದ ಸಂಪತ್ತನ್ನೆಲ್ಲ ಮಾಡಿದ್ರು ದೇಶ ಅಭಿವೃದ್ಧಿಯಾಗಿ ಬೆಳೆದಿರ್ತಕ್ಕಂಥ ದೊಡ್ಡ ದೊಡ್ಡ ಯೋಜನೆಗಳನ್ನು ಖಾಸಗೀಕರಣ ಮಾಡಿಕೊಟ್ರು ಅದರಿಂದ ಅವ್ರ ವಿಚಾರ ಮಾತಾಡ್ತಕ್ಕಂಥದ್ದು ಬಹುಶಃ ನಾಚಿಕೆ ಆಗ್ತದೆ ಏಸಿಗೆ ಆಗ್ತದೆ ಅವರ ಹೆಸರು ಹೇಳಲಿಕ್ಕೆ ಅವರು ಚುನಾವಣೆಯಲ್ಲಿ ಎರಡನೇ ಇಟ್ಕೊಳ್ಳೋದು ಒಂದು ಹಿಂದುತ್ವ ಆಮೇಲೆ ಅವರೆಲ್ಲಾದರೂ ನೋಡಿ ಈಗ ಕರ್ನಾಟಕದಲ್ಲಿ ಚುನಾವಣೆ ಮಾಡಲಿ ಮೋದಿಯವ್ರು ನೋಡ್ಕೊಡಿ ಮೋದಿಯವ್ರು ನೋಡಿ ನೋಡ್ಕೊಡಿ ಅಂತಾರೆ ಅದರಿಂದ ಅವ್ರಿಗೆ ಮೋದಿ ಒಂದು ಹಸ್ತ್ರ ಮತ್ತು ಏನು ಹಿಂದುತ್ವ ಒಂದು ಹಸ್ತ್ರ ಅದನ್ನು ಕೇಳಿ ಕೇಳಿ ನಮ್ಮ ಮತದಾರರು ಬೇಸತ್ತೋಗಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಅವರ ಹಸ್ತ್ರನ ಉಪಯೋಗ ಆಗೋದಿಲ್ಲ ನಿಷ್ಕ್ರಿಯ ಆಗುತ್ತೆ ಅದರಿಂದ ನಾವು ಯಾರು ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ ಆದರೆ ಹೆಚ್ಚು ಜವಾಬ್ದಾರಿ ನಮ್ಮಲ್ಲಿದೆ ಈಗ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಹಳಷ್ಟು ಯೋಜನೆಗಳನ್ನು ಕೊಟ್ಟರು ಬಹಳಷ್ಟು ಯೋಜನೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು 1,350 ಕೋಟಿ ರೂಪಾಯಿಗಳ ಲ್ಯಾಂಡ್ ಮಾರ್ಕ್ ಇರೋಂಥ ಯೋಜನೆಗಳನ್ನು ಮಾಡಿದ್ದೀನಿ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಾಗ ಹೇಳಿದರು ನೀವೊಬ್ಬ ಒಳ್ಳೆ ಸೇವಕನ ಆಯ್ಕೆ ಮಾಡ್ಕೊಂಡಿದ್ದೀರಿ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಾನೆ ಅಂತ ನನಗೆ ಗೊತ್ತಿರಲಿಲ್ಲ ಬಹಳಷ್ಟು ಅಭಿವೃದ್ಧಿ ಆಗಿದೆ ಇಂಥವ್ರನ್ನ ನೀವು ಪುನಃ ಆಯ್ಕೆ ಮಾಡಿಕೊಂಡ್ರೆ ಈ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ಪಾಪ ಅವರು ಅಷ್ಟೇ ಹೇಳ್ಬಂದ್ರು ಆಮೇಲೆ ಅಮಿತ್ ಶಾನೂ ಮೋದಿ ಇವರು ಯಡಿಯೂರಪ್ಪನೂ ಬಂದರು ಬಂದವರು ಅವರು ಏನೂ ಹೇಳಿಲ್ಲ ಮೋದಿಯವರು ಅಮಿತ್ ಶಾ ಅವರು ತಿಪ್ಟೂರು ನಮ್ಮದು ತೆಂಗು ಹೆಚ್ಚು ಬೆಳೀತಕ್ಕಂಥ ಪ್ರದೇಶ ನಿಮಗೆ
ರಿಸರ್ಚ್ ಸೆಂಟರ್ ಕೊಡ್ತೀನಿ ತೆಂಗಿನ ಇದು ಅಂತ ಭಾಷಣ ಮಾಡಿದ್ರು. ಅವತ್ತು ಹೇಳೋದ್ರು ಇವತ್ತವರೆಗೂ ಆ ಕಡೆ ತಿರುಗಿ ನೋಡಿಲ್ಲ. ರಾಜಣ್ಣ ಅವ್ರು ಹೇಳ್ದಂಗೆ ಯಡಿಯೂರಪ್ಪನವರು ಮತ ಕೇಳಿದ್ದು ಅದಕ್ಕೆ ಮುಂಚೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥ ರಾಹುಲ್ ಗಾಂಧಿ ಅವರು ನನ್ನ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಿದ್ರು. ನೀವೆಲ್ಲ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಮುಂದೂ ಆಗ್ಬೇಕು ಅನ್ನೋದಾದ್ರೆ ಇವ್ರನ್ನ ಚುನಾಯಿಸಿ ಕಳಿಸಿ ಅಂತ. ಪಾಪ ಯಡಿಯೂರಪ್ಪನವ್ರು ಬಂದು ಅವ್ರಿಗೆ ಗೊತ್ತಾಗಲಿಲ್ಲ ಈಗ ಮೋಸ ಮಾಡ್ತಾರೆ ಅಂತ. ನಮ್ಮದು ವೀರಶೈವರು ಇರ್ತಕ್ಕಂಥ ಒಂದು ಕ್ಷೇತ್ರ, ಜಾಸ್ತಿ ವೀರಶೈವರು ಇರ್ತಾರೆ. ನೀವು ನಮ್ಮಲ್ಲಿ ಗೆದ್ದಿರ್ತಕ್ಕಂಥರು ಒಬ್ಬರು ಬ್ರಾಹ್ಮಣ ಅಭ್ಯರ್ಥಿ, ಅವ್ರಿಗೆ ಬೆರಳು ಮಾಡಿ ತೋರಿಸಿರೋದು ನೀವು ಇವ್ರಿಗೆಲ್ಲ ಓಟ್ ಕೊಡೋದು ನನಗೆ, ಇವ್ರು ಗೆದ್ದರೆ ನಾನೇ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ. ಎಲ್ಲಿತ್ತೋ ವೀರಶೈವರಿಗೆಲ್ಲ ವೀರಾವೇಶವಾಗಿ ಹೋಗಿ ಒತ್ತಿ 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 ನನ್ನ ಬಗ್ಗೆ ಮನೆ ಕಳಿಸಿರು. ಈಗಲಾದರೂ ಅರ್ಥ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ದಯಮಾಡಿ ಅವರು ಜಾತಿ ಮೇಲೆ ಮತವನ್ನು ಹೊಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಅಭಿವೃದ್ಧಿ ಮಾಡ್ತಕ್ಕಂಥವ್ರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ಈ ರಾಜ್ಯನೂ ನೆಮ್ಮದಿಯಾಗಿರ್ತದೆ, ಸುಭಿಕ್ಷವಾಗಿರ್ತದೆ. ದಯಮಾಡಿ ಮುಂದ್ಬರ್ತಕ್ಕಂಥ ಚುನಾವಣೆಯಲ್ಲಿ ಡಬಲ್ ಇಂಜಿನ್ನಲ್ಲಿ ಒಂದು ಇಂಜಿನ್ನ ಕಿತ್ತಾಕ್ಬೇಕು, ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು. ಮುಂದಿನ ವರ್ಷ ನಡೀತಕ್ಕಂಥ ಚುನಾವಣೆಯಲ್ಲಿ ಇನ್ನೊಂದು ಇಂಜಿನ್ ಕಿತ್ತಾಕಿದ್ರೆ ಅವರ ಆಡಳಿತ ಅಡ್ಡ ಆಗ್ತದೆ, ದೇಶಕ್ಕೂ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸಲು ನಮಸ್ಕಾರ. ಹಾಗೆ ಒಂದು ವಿಚಾರ, ಈಗ ವಿಧಾನಸಭೆ ಪ್ರಾರಂಭ ಆಗ್ತದೆ, ಜಂಟಿ ಅಧಿವೇಶನ. ದಯಮಾಡಿ ವಿರೋಧ ಪಕ್ಷದ ನಾಯಕರು ಹಾಗೂ ಅಧ್ಯಕ್ಷರು, ನಮ್ಮಲ್ಲಿ ಕೊಬ್ಬರಿ ಬೆಳೆ ಬಹಳ ಮುಖ್ಯವಾದಂಥ ಬೆಲೆ. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 2,000 ರೂಪಾಯಿನ ಪ್ರೋತ್ಸಾಹ ಧನ ಕೊಟ್ಟಿದ್ರು. ನಾನು ಅವ್ರಿಗೆ ಬೇರ್ಕೊಂಡೆ ಈ ರಾಜ್ಯದಲ್ಲಿ ರಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ, ರಾಗಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ರಾಗಿನೂ ಬೆಲೆಯನ್ನ ಕಡಿಮೆ ಮಾಡಿದ್ರು, ಮತ್ತೆ ಅದನ್ನು ಕೊಡ್ತಕ್ಕಂಥದಕ್ಕೆ ನಿಯಮನ ಅಳವಡಿಸಿದ್ರು. ಈ ಎರಡು ವಿಚಾರಗಳನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ನಮ್ಮ ರಾಜ್ಯದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತಾರೆ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ. ಇದೀಗ ಈ ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ಮೋದಿ ಖಾದರ್ ಸಾಹೇಬರು, ಉಳ್ಳಾಲದ ಶಾಸಕರು, ಮಾಜಿ ಸಚಿವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏರ್ಪಡಿಸಲ್ಪಟ್ಟಂತ ಪ್ರಜಾಧ್ವನಿ ಯಾತ್ರೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಕೆಪಿಸಿಸಿ ಅಧ್ಯಕ್ಷರು ಹಿರಿಯ ನಾಯಕ ಸನ್ಮಾನ್ಯ ಡಿ ಕೆ ಶಿವಕುಮಾರ್ಜಿ ಅವರೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ದಿವ್ಯ ಸಂದೇಶ ನೀಡಿದಂತಹ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯು ಕನ್ನಡದ ಉಸ್ತುವಾರಿ ವಹಿಸಿ ಈ ಒಂದು ಯಾತ್ರೆಯ ನೇತೃತ್ವ ವಹಿಸಿದಂತಹ ಗೌರವದ ರಂದೀಪ್ ಸಿಂಗ್ ಸುರ್ಜೇವಾಲಾಜಿ ಅವರೇ ಈ ಕೇಂದ್ರ ಈ ಒಂದು ಸಮಾರಂಭದ ಕೇಂದ್ರ ಮತ್ತು ಬಿಂದು ಮತ್ತು ದಿವ್ಯ ಸಂದೇಶ ನೀಡುವಂತಹ ಕರ್ನಾಟಕ ರಾಜ್ಯ ಕಂಡ ಅತ್ಯಂತ ಪ್ರಾಮಾಣಿಕತೆಯ ಮುಖ್ಯಮಂತ್ರಿ ಇದ್ದುಕೊಂಡಿರುವಂತಹ ಮಾಜಿ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ನಮ್ಮೆಲ್ಲ ಹಿರಿಯ ನಾಯಕರು, ಇವತ್ತು ಉಪ ಮುಖ್ಯಮಂತ್ರಿಗಾಗಿ ನಮ್ಗೆಲ್ಲರಿಗೂ ಕೂಡ ವಿಶೇಷವಾದ ಕಂತ ಕೊಟ್ಟಂತ ಸನ್ಮಾನ್ಯ ಡಿ ಕೆ ಜಿ ಪರಮೇಶ್ವರ್ ಇದ್ದಾರೆ, ನಮ್ಮ ಹಿರಿಯ ಜಯಕುಮಾರ್ ಅವರೇ ವೇದಿಕೆ ಮೇಲೆ ಉಪಸ್ಥಿತ, ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿದ್ದ ಗೌರವ ಬಿ ಕೆ ಹರಿಪ್ರಸಾದ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಂತ ಎಲ್ಲ ನಮ್ಮ ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕರೇ, ಶಾಸಕ ಮಿತ್ರರೇ, ಹಿರಿಯ ಕಿರಿಯ ನಾಯಕರೇ, ಮುಂದಿರುವ ಸಹೋದರ ಸಹೋದರರ ಆತ್ಮೀಯ ಪ್ರಜಾಧ್ವನಿ ಯಾತ್ರೆ ಬರೇ ಒಂದು ಯಾತ್ರೆ ಮಾತ್ರ ಅಲ್ಲ, ಪ್ರಜಾಧ್ವನಿ ಯಾತ್ರೆ ಇದೊಂದು ಹೋರಾಟ ಅಂತ ಹೇಳಲಿಕ್ಕೆ ನಾನು ಹೇಳ್ತು ಬಯಸ್ತೇನೆ. ಈ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಭುಜಕ್ಕೆ ಭುಜ ಕೊಡುವಂತ ಕಾರ್ಯಕ್ರಮ ಮಾಡಿ ಬಿಜೆಪಿ ಗೌರವದಿ ಸರ್ಕಾರ ಕಿತ್ತು ಹೊಗೆಯಲು ತಮ್ಮ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಹೇಳ್ತು ಬಯಸ್ತೇನೆ. ಬಹುಶಃ ಕಾಂಗ್ರೆಸ್ ಪಕ್ಷದ ರಾಯಭಾರಿಯಾಗಿ ತಾವು ಪ್ರತಿಯೊಂದು ಬೂತ್ ಬೂತ್ ಮಟ್ಟದಲ್ಲಿ ಕೂಡ ನಮ್ಮ ನಾಯಕರು ಕೊಡುವ ಸಂದೇಶವು ಜನರಿಗೆ ಮುಟ್ಟಿಸುವಂತ ಕೆಲಸ ಆಗ್ಬೇಕು. ನಾವು ಬಹುಶಃ ನಮ್ಗೇನು ಸಿಗ್ತದೆ, ನಮ್ಗೇನು ಸಿಗ್ತದೆ, ನಮ್ಗೇನು ಸಿಗ್ತದೆ, ಯಾವ ಧರ್ಮ ಯಾವ ಜಾತಿಯ ವರ್ಗ ಕೂಡ ಆಲೋಚನೆ ಮಾಡಬಾರ್ದು. ಈಗ ನಮ್ಮೆಲ್ಲರ ಒಂದೇ ಉದ್ದೇಶ ಕೋಮುವಾದ ಬಿಜೆಪಿ ಸರ್ಕಾರವನ್ನು ಕಿತ್ತು ಬಿಸಾಡಿ ಅಂಬೇಡ್ಕರ್ ಸಂವಿಧಾನಕ್ಕೆ ಅನುಗುಣವಾಗಿರುವಂತಹ ಸರ್ಕಾರ ತರುತ್ತೆ. ನಮ್ಮೆಲ್ಲರ ಒಂದೇ ಉದ್ದೇಶ ನಮ್ಗೆ ಏನಾಗ್ತಕ್ಕಂತಿಲ್ಲ, ಭವಿಷ್ಯದ ಜನ್ಮ ಮತ್ತು ಭವಿಷ್ಯದ ಯುವ ಜನರು, ಭವಿಷ್ಯದಲ್ಲಿ ಹುಟ್ಟಿ ಬರುವಂತ ಮಕ್ಕಳಿಗೆ ಉತ್ತಮವಾದ ಸಮಾಜ ನಾವು ನಿರ್ಮಾಣ ಮಾಡಿಕೊಡ್ಬೇಕಾದ್ರೆ ನಾವು ಶಾಂತಿ ಮತ್ತು
ಶಾಂತಿ ಮತ್ತು ಸಾಮರಸ್ಯ ಯಾವ ಬರ್ತಂತೆ ಅಂದ್ರೆ ಅದು ಸೌಹಾರ್ದತೆಯ ವಾತಾವರಣ ಇದ್ದಾಗ ಬರ್ತದೆ. ಸೌಹಾರ್ದತೆಯ ವಾತಾವರಣ ಇದ್ದಾಗ ಯಾವ ಬರ್ತಂತೆ ಅಂದ್ರೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು, ನಾವೆಲ್ಲರೂ ಕೂಡ ಭಾರತೀಯರೆಂದು ನಾವು ಒಟ್ಟು ಕೂಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದಾಗ ಆಗ ಶಾಂತಿ ಸಾಮರಸ್ಯ ಬರ್ತದೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಎಲ್ಲ ಜಾತಿ, ಎಲ್ಲ ಮತ ಎಲ್ಲ ವರ್ಗದವರನ್ನು ಒಂದೇ ತಾಯಿ ಮಕ್ಕಳ ರೀತಿ ನೋಡಿಕೊಂಡು ಜೋಡಿಸುವಂತ ಪಕ್ಷ ಇದ್ರೆ ಅದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾವು ಎದುರುಗಟ್ಟಿ ಎಲ್ಲರಿಗೂ ಕೂಡ ಅನ್ನುವಂಥ ಕೆಲಸ ಆಗ್ಬೇಕಂತ ಹೇಳಿ ಅದಕ್ಕೆ ನಾನು ದೀರ್ಘವಾಗಿ ಮಾತಾಡದೆ ನಮ್ಮ ನಿಮ್ಮೆಲ್ಲರ ಒಂದೇ ಉದ್ದೇಶ ಕೋಮುವಾದಿ ಡಬಲ್ ಇಂಜಿನ್ ಸರ್ಕಾರ ಕಿತ್ತು ಬಿಸಾಡಬೇಕು. ಕೋಮುವಾದಿ ಡಬಲ್ ಇಂಜಿನ್ ಸರ್ಕಾರದ ಪೆಟ್ರೋಲ್ ಇದೆಯಲ್ಲ ಅದು ಕಮ್ಯುನಿಯಲ್ ಫ್ಯೂಲ್ ಆಗಿದೆ ಅಂತ ನಾವು ಆಲೋಚನೆ ಮಾಡಿ ಅದರ ಸೈಲೆನ್ಸರಿಂದ ಬರುವಂತ ಪ್ರತಿಯೊಂದು ಹೊಗೆ ಕೂಡ ಅದು ವಿಷಕಾರಿ ಹೊಗೆ ಆಗಿದೆ ಅಂತ ನಾವು ಆಲೋಚನೆ ಮಾಡಿ ಅದರ ಕಟ್ಟಿದಂತ ಇಂಜಿನ್ ಬಹುಶಃ ಇದ್ದು ಕಣ್ಣೀರು ಮತ್ತು ರಕ್ತದಲ್ಲಿ ಕಟ್ಟಿದಂತ ಇಂಜಿನ್ ಆಗಿದೆ. ಇದನ್ನು ಕಿತ್ತು ಬಿಸಾಡುವ ಕೆಲಸ ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ ಹಾಕಿಕೊಂಡು ಭವಿಷ್ಯದಲ್ಲಿ ಶಾಂತಿಯ, ಏಕತೆಯ, ಪ್ರೀತಿಯ, ಬಲಿಷ್ಠವಾದ ಭಾರತ, ಅಭಿವೃದ್ಧಿಯ ಕರ್ನಾಟಕ ನಿರ್ಮಾಣ ಮಾಡಿ ಇಂದಿರಾ ಗಾಂಧಿಯ ಆಡಳಿತದ ವೈಭವವನ್ನು ಮತ್ತೆ ಈ ರಾಜ್ಯ ಸರ್ಕಾರ ತೋರಿಸಬೇಕಾದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯತೆ ಇರಿಸಿ ನಿಮ್ಮೆಲ್ಲ ಶುಭಾಶಯಿಸುತ್ತೇನೆ. ಜಯ ಹಿಂದ್. ಧನ್ಯವಾದಗಳು ಸರ್. ಇದೀಗ ಸಭೆಯನ್ನು ಉದ್ದೇಶಿಸಿ ಮೇಲ್ಮನೆಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕ ಅಧ್ಯಕ್ಷ ನಾಯಕರಾಗಿರುವಂತಹ ಸನ್ಮಾನ್ಯ ಡಿ ಕೆ ಹರಿಪ್ರಸಾದ್ ಸಾಹೇಬರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಬೆಲೆ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಗ್ರಗಣ್ಯ ನಾಯಕತ್ವ, ಜಿಲ್ಲೆಯ ನಾಯಕತ್ವ, ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಆಗಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಕಲ್ಪತರು ನಾಡು ತುಮಕೂರು ಅಂತ ಹೇಳಿದ್ರೆ ಕಲ್ಪತರ ನಾಡು ಈ ನಾಡಿನಲ್ಲಿ ಯಾರಾದರೂ ಬಂದರೆ ಮೊಟ್ಟ ಮೊದಲನೇದಾಗಿ ಜ್ಞಾಪಿಸ್ಕೊಳ್ತಕ್ಕಂಥದ್ದು ಅನ್ನ, ಅಕ್ಷರ, ಜ್ಞಾನದ ದಾಸೋಹವನ್ನು ಮಾಡಿದಂಥ ಶ್ರೀ ಶ್ರೀ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳನ್ನ ನೆನೆಸಿಕೊಂಡಿದ್ದಾರೆ. ಜಗತ್ ಪ್ರಸಿದ್ಧವಾಗಿರತಕ್ಕಂಥ ಈ ಕಲ್ಪತರ ನಾಡು ಯಾವ ಸ್ಥಿತಿಗೆ ಬಂದಿದೆ ಅಂತೇಳಿ ತಾವೆಲ್ಲರೂ ಸಹ ಯೋಚನೆ ಮಾಡಬೇಕು. ನಾನಾದರೂ ಸಹ ವಿದ್ಯಾರ್ಥಿ ದಶೆಯಿಂದ ರಾಜಕಾರಣದಲ್ಲಿ ಇರ್ತಕ್ಕಂಥವನು, ಈ ಜಿಲ್ಲೆಯ ನಾಯಕರು ನಮಗೆಲ್ಲರೂ ಸಹ ಮಾದರಿಯಾಗಿದ್ದರು. ಕೆ ಲಕ್ಕಪ್ಪನವರಿರ್ಬೋದು, ಮಲ್ಲಣ್ಣವರಿರ್ಬೋದು, ಮಾಜಿ ಮಂತ್ರಿಗಳಾಗಿದ್ದಂಥ ರಾಮರಾಯರಿರ್ಬೋದು, ಭಗವಾನ್ರವರಿರ್ಬೋದು, ಲಕ್ಷ್ಮಾಸ್ತಿಗೌಡರು ಇರ್ಬೋದು, ಇವರೆಲ್ಲರೂ ಸಹ ರಾಜಕಾರಣದಲ್ಲಿ ನಮಗೆಲ್ಲರೂ ಸಹ ಮಾದರಿಯಾಗಿದ್ದಂಥವ್ರು. ಯಾವ ಪರಿಸ್ಥಿತಿಗೆ ತುಮಕೂರು ಜಿಲ್ಲೆ ಬಂದಿದೆ ಅಂತೇಳಿ ತಾವೆಲ್ಲರೂ ಸಹ ಯೋಚನೆ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಈ ಜಿಲ್ಲೆಯಲ್ಲಿ ಇಬ್ಬರೇ ಇಬ್ಬರು ಮೂರು ಜನ ಶಾಸಕರು ಇರ್ಬೋದು, ಬಾಕಿ ಎಲ್ಲ ಕೆಲವೆಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಯೋಚನೆ ಮಾಡಿ. ಭಾರತೀಯ ಜನತಾ ಪಾರ್ಟಿಗೆ ಸುಳ್ಳೆ ಅವರ ಮನೆ ದೇವರು, ಹಿಂಸೆ ಅವರ ಗ್ರಂಥ ವಿಚಾರಧಾರೆ, ಅದರಲ್ಲೂ ಸಹ ಒಬ್ಬರು ಸತ್ಯ ಹೇಳ್ತಾರೆ. ನಿಮ್ಮ ಜಿಲ್ಲೆಯ ಮಂತ್ರಿ ಮಾಧುಸ್ವಾಮಿ ಅವರು ಆವಾಗಾವಾಗ ಸತ್ಯ ಹೇಳ್ತಾ ಇರ್ತಾರೆ. ನಾವು ಸರ್ಕಾರ ನಮ್ಮ ಕೈಲಿ ನಡೆಸಕ್ಕಾಗ್ತಾ ಇಲ್ಲ, ಏನೋ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ನಡೆಸಕ್ಕಾಗಲ್ಲ ಅಂದ್ರೆ ಇನ್ನೂ ಯಾಕಿದ್ದಾರ ಮಿಸ್ಟರ್ ಬೊಮ್ಮಾಯಿ ಅವರೇ, ಆದಷ್ಟು ಬೇಗ ಬಿಟ್ಟು ಹೋಗಿ. ಆದರೆ ಈ ಜಿಲ್ಲೆಯ ಪರಿಸ್ಥಿತಿ, ಜಿಲ್ಲೆಯ ಲೋಕಸಭಾ ಸದಸ್ಯರು ಮಂತ್ರಿಗಳಿಗೆ ಯಾವ ರೀತಿ ಒಳಜಗಳಾಗಿದೆ ಅನ್ನೋದು ನೋಡಿ, ಅದ್ರ ಬಗ್ಗೆ ಯಾರು ಸಹ ಮಾತಾಡೋದಿಲ್ಲ. ಆದ್ರಿಂದ ಜಿಲ್ಲೆಯ ಒಂದು ಗತಕಾಲದ ವೈಭವವನ್ನ ಪುನಃ ಸ್ಥಾಪನೆ ಮಾಡುವಂತ ಅವೆಲ್ಲರೂ ಸಹ ಏನು ಮಾಡಿದ್ದೀರಾ ಅನ್ನೋದನ್ನ ಯೋಚನೆ ಮಾಡಲಿಕ್ಕೋಸ್ಕರ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಶಾಸಕರಾದ ಪಕ್ಷದ ನಾಯಕರು ಈ ಒಂದು ಪ್ರಜಾಧ್ವನಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾರತೀಯ ಜನತಾ ಪಾರ್ಟಿಯ ದುರಾಡಳಿತ ಏನಿದೆ ಅದನ್ನ ಸಮರ್ಪಕವಾಗಿ ತಮ್ಮಿಂದ ಸಹ ತಿಳ್ಕೊಂಡು ಜನ ಜಾಗೃತಿಯನ್ನು ಮೂಡಿಸಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಲ್ಲದೆ ಮತ್ತೊಬ್ಬ ಮಂತ್ರಿ, ಅದರಲ್ಲೂ ಸಹ ಶಿಕ್ಷಣ ಮಂತ್ರಿ,
ಏನು ಶಿಕ್ಷಣ ಪಡೆದಿದ್ದಾರೋ ದೇವರೇ ಕಾಪಾಡಬೇಕು. ಆ ಶಿಕ್ಷಣ ಮಂತ್ರಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಪ್ಪ ಅಂತ ಹೇಳಿದ್ರೆ ನಾನು ಇರೋ ಕಟ್ಟಡಕ್ಕೆಲ್ಲ ಕೇಸರಿ ಬಣ್ಣ ಬಳ್ಕೋತೀನಿ ಅಂತ. ನಿನ್ನ ಮಕ್ಕಳು ಬಳ್ಕೊಳ್ಳಪ್ಪ, ಕೇಸರಿ ಬಣ್ಣ ಯಾರು ಬೇಡ ಅನ್ನೋದಿಲ್ಲ. ಕಾಲೇಜು ಸ್ಕೂಲ್ಗೆಲ್ಲ ಕೇಸರಿ ಬಣ್ಣ ಯಾಕೆ ಪಡೆಯಕ್ಕೆ ಹೋಗ್ತೀಯ? ಅದು ಹೇಗೀಗ ಚೆನ್ನಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಕೇಸರಿ ಬಣ್ಣ ಬಳಿಯಕ್ಕೆ ಹೋಗದ್ದವನು ಈ ಒಂದು ಅಯೋಗ್ಯ ಶಿಕ್ಷಣ ಮಂತ್ರಿ. ಆ ಒಂದು ಸರ್ಕಾರಿ ಶಾಲೆಗಳನ್ನ ಕಟ್ಟಬೇಕಾದ್ರೆ ಪ್ರತಿಯೊಂದು ಧರ್ಮದ ಜನರು ಸಹ ಈ ದೇಶಕ್ಕೆ ತೆರಿಗೆಯನ್ನು ಕಟ್ಟಿದ್ದಾರೆ. ಯಾವುದೇ ಒಂದೇ ಒಂದು ಧರ್ಮದವರು ಮಾತ್ರ ತೆರಿಗೆ ಕಟ್ಟದಲ್ಲ, ಅದು ಎಲ್ಲ ಧರ್ಮದವರು ಸಹ ತೆರಿಗೆ ಕಟ್ಟಿರ್ತಕ್ಕಂಥದ್ದೇ ಸರ್ಕಾರಿ ಕಾಲೇಜು, ಸರ್ಕಾರಿ ಸ್ಕೂಲು, ಸರ್ಕಾರಿ ಆಸ್ಪತ್ರೆ. ಯಾವುದೇ ಭೇದ ಭಾವಗಳಿಲ್ಲದೆ ಸರ್ಕಾರಿ ಸಂಸ್ಥೆಗಳಲ್ಲಿ ಎಲ್ಲರೂ ಸಹ ಸಮಾನವಾಗಿ ಕಾಣ್ತಕ್ಕಂಥದ್ದು ನಾವು ಮಾಡಬೇಕಾಗಿದೆ. ಅದವೆಲ್ಲವನ್ನು ಸಹ ಬಿಟ್ಟು ಮಾಡ್ತಕ್ಕಂಥದ್ದು ತಾವು ನೋಡಿದಾಗ ಏನು 70-75 ವರ್ಷಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ, ಯಾಕಂದ್ರೆ ಇಲ್ಲಿ ನಾನು ಈಗಾಗಲೇ ಹೇಳಿದೆ, ಸಿದ್ಧಗಂಗಾ ಮಠದ ಶಾಲೆಗಳಲ್ಲಿ ಲಕ್ಷಾಂತರ ಜನ ವಿದ್ಯಾವಂತರು, ಇಡೀ ಪ್ರಪಂಚದಲ್ಲಿ ಇಲ್ಲಿ ವಿದ್ಯೆಯನ್ನು ಪಡ್ಕೊಂಡು ಹೋಗಿದ್ದಾರೆ. ಇವತ್ತು ಅದೇ ಶಿಕ್ಷಣ ಸಂಸ್ಥೆಗಳಿಗೆ ಯಾವ ಶಿಕ್ಷಣವನ್ನು ಕೊಟ್ಟಿದ್ರೂ ಅದು ಸರಿಯಿಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಕ್ಕಂಥ ಒಬ್ಬ ಅಯೋಗ್ಯ ಶಿಕ್ಷಣ ಮಂತ್ರಿ ನಮ್ಮಲ್ಲಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಎಲ್ಲ ಕಡೆ ಇರೋದು, ಶಿಕ್ಷಣ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟೊಂದು ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು. ಯೋಗೇಶ್ವರ್ ಅವರು ಮತ್ತೊಬ್ಬರು ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ತಿನ ಸದಸ್ಯರು, ಅವ್ರು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಿಲ್ಲ ಅಂತೇಳಿ. ಅದನ್ನು ಬಹಳ ಸ್ಪಷ್ಟವಾಗಿ ತಾವು ತಾಸು ತಿಳ್ಕೊಳ್ಳಿ. ಅವರು ಭಾರತೀಯ ಜನತಾ ಪಾರ್ಟಿ ಒಬ್ಬ ನಾಯಕರು, ಪ್ರಮುಖ ನಾಯಕರು. ಅವ್ರು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಬರೋದಿಲ್ಲ, ಇಲ್ಲೇನಾದರೂ ಬಂದರೆ ಬೇರೆ ಪಕ್ಷ ಬರುತ್ತೆ. ಆದರೆ ನಮ್ಮ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಅಷ್ಟೀಜೆ ಕೂಡ ಅವರು ಒಂಥರ ರೌಡಿ ಇದ್ದಂಗೆ ಅಂತೇಳಿ ಯೋಗೇಶ್ವರ್ ಅವರ ಟೆಲಿಫೋನ್ ಸಂಭಾಷಣೆ ತಾವೆಲ್ಲರೂ ಸಹ ಕೇಳಿದರು. ಅವಾಗ ಸತ್ಯ ಹೇಳ್ತಾರೆ. ಏನು ರೌಡಿ ಅಂತಿದ್ರಲ್ಲ, ಅವರ ಸುಪ್ರೀಂ ಕೋರ್ಟ್ ಗುಜರಾತಿಂದ 2 ವರ್ಷ ಗಡಿಪಾರು ಮಾಡಕ್ಕೆ ಬಿಟ್ಟಿತ್ತು, ಜೈಲಲ್ಲಿ ಸಹ ಇದ್ರು. ಅವಾಗ ಸತ್ಯ ಭಾರತೀಯ ಜನತಾ ಪಾರ್ಟಿ ಅವರು ಹೇಳ್ತಾರೆ, ಅವರ ಸಿದ್ಧಾಂತವೇ ಸುಳ್ಳು, ಹಿಂಸೆ ಇದ್ರೂ ಕೂಡ ಅವಾಗ ಸತ್ಯ ಹೇಳ್ಬಿಟ್ಟು ಈಚೆ ಸತ್ಯ ಹೊರಗಡೆ ಬಂದೇ ಬರಬೇಕಲ್ಲ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ತಾವು ಯೋಚನೆ ಮಾಡಬೇಕು. ಏನು ನಮ್ಮ ಯುಪಿ ಖಾದರ್ ಅವರು ಹೇಳಿದ್ರು, ಸರ್ಕಾರ ತಾವು ಆರ್ಸ್ ಕಳಿಸಿದಾಗ 5 ವರ್ಷಕ್ಕೆ 1 ಸಲ ತಮ್ಗೆ ಅವಕಾಶ ಸಿಗುತ್ತೆ ತಮ್ಮ ಭವಿಷ್ಯವನ್ನು ಒಂದು ಉಜ್ವಲವಾದ ಭವಿಷ್ಯವನ್ನು ಮಾಡಲಿಕ್ಕೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಕೊಡುತ್ತೆ. ಅದರಲ್ಲೂ ಸಹ ಶಿಕ್ಷಣ, ಆರೋಗ್ಯ ಇವಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಕೊಡ್ತೇವೆ. ಈಗಾಗಲೇ ಹೇಳಿದಾಗ ಸೋನಿಯಾ ಗಾಂಧಿಯವರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ ಆಹಾರ ಸಂರಕ್ಷಣಾ ಕಾಯ್ದೆಯನ್ನು ತಂದು ಪ್ರಪಂಚದಲ್ಲಿ ಯಾರೂ ಸಹ ಹೊಟ್ಟೆಗಿಲ್ಲದೆ ಮಲಗಬಾರದು ಅನ್ನೋ ಮೂಲ ಉದ್ದೇಶದಿಂದ ಇಡೀ ದೇಶದಲ್ಲಿ ಎಲ್ಲರಿಗೂ ಸಹ ಉಚಿತ ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆದರೆ ಅದು ಪರಿಸ್ಥಿತಿ ಏನು ಆಗಿದೆ ಅನ್ನೋದನ್ನ ಮುಂದೆ ಬರ್ತಕ್ಕಂಥ ನಾಯಕರು ತಮ್ಮಲ್ಲಿ ಹೇಳ್ತಾರೆ. ಇನ್ನೊಂದು ವಿಚಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿನ್ನೆ ಸುಧಾಕರ್ ಮತ್ತು ಇನ್ನೊಬ್ರು ಯಾರೋ ಅಶ್ವಥ್ ನಾರಾಯಣ ಅವರು ಭಾಷಣವನ್ನು ಪತ್ರಿಕಾಗೋಷ್ಠಿ ಕರೆದು ಕಾಂಗ್ರೆಸ್ ಪಕ್ಷದಲ್ಲೂ ಭ್ರಷ್ಟಾಚಾರ ಬಹಳ ಇತ್ತು ಅಂತ ಹೇಳಿ, ಯಾಕಂದ್ರೆ ನಾವು 40% ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ, ಬೆಲೆ ಏರಿಕೆ ವಿಚಾರ ಮಾತಾಡ್ತಾ ಇದ್ದೀವಿ. ಅವರಿಬ್ಬರೂ ಸಹ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ನಮ್ಮ ಮೇಲೆ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ ಕೇಳಿ, ಏನು ಅವರು ಹೇಳ್ತಕ್ಕಂಥ ಭ್ರಷ್ಟಾಚಾರ? ಸಿಎಜಿ ರಿಪೋರ್ಟ್ ಅಂದ್ರೆ ಹಿಂದೆ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂಡಿಸಿದಂತ ವಿನಯ್ ರಾಯ್ ಅಂತ ಹೇಳಿ ಡೆಲ್ಲಿನಲ್ಲಿ 2G 3G 4G ಅಂತ ಹೇಳಿ ಕೋಲ್ಗೇಟ್ ಅಂತ ಎಲ್ಲ ಹೇಳಿದ್ರು. 8 ವರ್ಷ ಆಯ್ತು, ಒಬ್ಬರಿಗೂ ಸಹ ಶಿಕ್ಷೆ ಆಗಿಲ್ಲ. ಅದೇ ರೀತಿ ಇಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲ ಅವ್ಯವಹಾರ ಆಗಿದೆ ಅಂತ ಹೇಳಿ. ಭ್ರಷ್ಟಾಚಾರ ಅಲ್ಲ ನಿಜ. ಇವರು ಭಾರತೀಯ ಜನತಾ ಪಾರ್ಟಿಯವರು ಹಗಲಲ್ಲೇ ಇವರು ಸಾರ್ವಜನಿಕರ ಮುಂದೆ ಆನೆಯನ್ನ ಕದ್ಕೊಂಡು ಹೋಗ್ತಾ ಇದ್ದಾರೆ. ಆನೆ ಅಂತ ನಮ್ಮವ್ರು ತಪ್ಪು ಮಾಡಿರ್ಬೋದು, ಅಡಕೆ ಕದ್ಕೊಂಡು ಹೋಗಿರ್ಬೋದು, ಅಡಕೆಗೂ ಆನೆಗೂ ಒಂದೇ ಒಂದು ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆನೆ
ದೊಡ್ಡ ಕಳ್ಳ ಅಂತ ಹೇಳಬೇಕು ನೀವೆಲ್ಲರೂ ಸಹ ಸಾಬೀತು ಮಾಡಬೇಕಾಗುತ್ತೆ ಮತ್ತೆ ತುಮಕೂರು ಜಿಲ್ಲೆ ಎಲ್ಲ ರೀತಿಯ ಕೋಮು ಸೌಹಾರ್ದತೆಗೆ ಸಹಬಾಳ್ವೆಗೆ ಸೌಹಾರ್ದತೆಗೆ ಹೆಸರುವಾಸಿಯಾದಂತ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ 11 ಕ್ಷೇತ್ರಗಳಿದೆ ಕಳಕಳಿಯ ಮನವಿ ಎಲ್ಲ ಕಾಂಗ್ರೆಸ್ ನಾಯಕರು ಸಹ ನನಗೆ ಚಿರಪರಿಚಿತ ತರಕಲ್ ರಂಜನ ಯೂತ್ ಕಾಂಗ್ರೆಸ್ ಅನ್ನು ಕೆಲಸ ಮಾಡಿದ್ದಾರೆ ವಿದ್ಯಾರ್ಥಿ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಇದೊಂದು ವೇದಿಕೆಯ ಮೇಲೆ ಕುಳಿತಿರತಕ್ಕಂತ ಯಾರದೇ ಚುನಾವಣೆ ಅಲ್ಲ ಏನು ಸ್ವತಂತ್ರ ಪೂರ್ವದಲ್ಲಿ ನಾವೇನು ಗುಲಾಮರಾಗಿದ್ವಿ ನಾವು ಗುಲಾಮಗಿರಿನ ಹೊರಗಡೆ ಬರಬೇಕು ಅಂತ ಸ್ವತಂತ್ರ ಭಾರತದಲ್ಲಿ ನಮಗೇನು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಜಾತ್ಯಾತೀತ ತತ್ವವನ್ನು ಕೊಟ್ಟಿದ್ದಾರೆ ಅದು ಅದು ಅದಕ್ಕೆ ಬಹಳ ಅಪಾಯಕಾರಿಯಾದ ಸ್ಥಿತಿ ನಾವು ಬಂದಿದ್ದೀವಿ ಈ ಒಂದು ಚುನಾವಣೆ ನಾವೆಲ್ಲರೂ ಸಹ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕದ್ದು ಯಾಕಂದ್ರೆ ನೀವು ಎಷ್ಟೇ ಕಿತ್ತಾಡಬಹುದು ಈ ಬಾರಿ ಕಾಂಗ್ರೆಸ್ ಪಕ್ಷ ಬರಲಿಲ್ಲ ಅಂದ್ರೆ ಮುಂದೆ ನೀವು ಯಾವುದು ಚುನಾವಣೆಯನ್ನು ನಿಲ್ಲಕ್ಕಾಗಲ್ಲ ಆ ಪರಿಸ್ಥಿತಿಯನ್ನು ಬಿಡ್ತಾರೆ ಸಂವಿಧಾನವೂ ಇರೋದಿಲ್ಲ ಜಾತ್ಯಾತೀತ ತತ್ವವೂ ಇರೋದಿಲ್ಲ ತ್ರಿವರ್ಣ ಧ್ವಜವೂ ಇರೋದಿಲ್ಲ ಆದ್ರಿಂದ ನಿಮ್ಮ ಕೈಯಲ್ಲಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಅತಿ ದೊಡ್ಡ ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಿರೋದು ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ವಯಮಸನ್ನ ಮರೆತು ಒಂದಾಗಿ ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಕೆಲಸಿ ನಿಮ್ಮೆಲ್ಲ ಹಿತಾಸಕ್ತಿಗಳನ್ನು ಕಾಂಗ್ರೆಸ್ ಪಕ್ಷ ಕಾಪಾಡುತ್ತೆ ಅಂತೇಳಿ ನಾನು ಹೇಳಿ ನಿಶ್ಚಯ ಹೇಳ್ತೇನೆ ಕಳೆದಾಗಿ ಪ್ರಶ್ನೆ ಊರಿಗೆ ಯಾರು ಬೆಂಕಿ ಇಟ್ರು ಅಂತ ಅಲ್ಲ ಕೋಮುವಾದದ ದಳ್ಳೂರಿಯಲ್ಲಿ ಊರಿಗೆ ಯಾರು ಬೆಂಕಿ ಇಟ್ಟಿದ್ರು ಅಂತ ಅಲ್ಲ ಈ ಉಚ್ಚರ ಕೈಯಲ್ಲಿ ಬೆಂಕಿ ಪಟ್ಟಣ ಯಾರು ಕೊಟ್ಟರು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇದೆ ಉಚ್ಚರ ಕೈಯಲ್ಲಿ ನಾವು ಗನ್ ಕೊಟ್ಟಿದ್ದೀವಿ ಬೆಂಕಿ ಪಟ್ಟಣ ಕೊಟ್ಟಿದ್ದೀವಿ ಅದನ್ನು ಆರಿಸ್ಬೇಕಂದ್ರೆ ಎರಡು ತಿಂಗಳ ಬಿಟ್ಟಾದ ನಂತರ ಏನು ಚುನಾವಣೆ ಬರುತ್ತೆ ಅದರಲ್ಲಿ ಅವ್ರನ್ನ ಮನೆ ಕಳಿಸೋಕ್ಕೆ ತಾವೆಲ್ಲರೂ ಸಹ ತೀರ್ಮಾನ ಮಾಡಬೇಕು ಅಂತೇಳಿ ಈ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಒಂದು ಬಿಜೆಪಿಯ ಪುರಾಣ ಪಾಪದ ಪುರಾಣವನ್ನು ತಮ್ಮೆಲ್ಲರೂ ಸಹ ಕೊಡ್ತಾರೆ ಇದಕ್ಕೆ ತಾವೆಲ್ಲರೂ ಸಹ ಆಶೀರ್ವಾದ ಸಹಕಾರವನ್ನು ಕೊಡಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಎರಡನೇದಾಗಿ ವಿರೋಧ ಪಕ್ಷಗಳ ಜವಾಬ್ದಾರಿಯನ್ನ ಒಂದು ಆಡಳಿತ ಪಕ್ಷದ ದೌರ್ಜನ್ಯವನ್ನ ಜನರಿಗೆ ವಿವರಿಸಿದಂತ ಹರಿಪ್ರಸಾದ್ ಸಾಹೇಬರಿಗೆ ಧನ್ಯವಾದಗಳು ಇದೀಗ ಮಯೂರ್ ಜಯಕುಮಾರ್ ಹಾಗೂ ಹರಿಪ್ರಸಾದ್ ಸಾಹೇಬರಿಗೆ ಮಾಲಾರ್ಪಣೆಯನ್ನ ಮಾಡಲಾಗ್ತಾ ಇದೆ ಪ್ರತಿಯ ಬಂಧುಗಳೇ ಇದೀಗ ನಿಮ್ಮೆಲ್ಲ ಬಹಳ ಹೊತ್ತಿನಿಂದ ಕಾಯ್ದಿರುವಂತೆ ಯುವಕರ ಕಣ್ಮಣಿ ಹಾಗೂ ತಡಿವರೆಯದೆ ತುಡಿತಾ ಇರುವಂತಹ ಕೆಪಿಸಿಸಿಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಸಾಹೇಬರು ತಾನೇ ನಿತ್ರಿಸದೆ ಬೇರೆಯವರನ್ನು ನಿದ್ರೆ ಮಾಡುವುದಕ್ಕೆ ತೆರವೆ ಎಲ್ಲರನ್ನೂ ತಿಳಿಸುತ್ತಾ ಪರದ ನಾಡು ಕೃಷಿಯ ನಾಡು ಅಂತ ತೋರಿಸ್ಕೊಳ್ತಾ ಇದ್ದಂತಹ ತಾವು ಕೂಡ ಇದಕ್ಕೆ ಸೋಲಾರ್ ಸ್ಥಿತಿಯಾದ कांग्रेस पार्टी की सोनिया गांधी की राहुल गांधी की प्रियंका गांधी की मल्लिकार्जुन खड़गे की बंधुगळे ನಮ್ಮ ಗೌರವಾನ್ವಿತ ನಾಯಕರುಗಳೇ ವಿಶೇಷವಾಗಿ ಸುರ್ಜಿವಾಲ ಸಾಹೇಬ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ಹರಿಪ್ರಸಾದ್ ಸಾಹೇಬ್ರೆ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರೆ ಮಯೂರ್ ಜಯಕುಮಾರ್ ಅವರೇ ಜಯಚಂದರ್ ಅವರೇ ರಾಜಣ್ಣ ಅವರೇ ಖಾದರ್ ಅವರೇ ವೆಂಕಟಣ್ಣಪ್ಪ ಅವರೇ ರಂಗನಾಥ್ ಅವರೇ ಹನುಮಂತಯ್ಯನವರೇ ನಮ್ಮ ಚಂದ್ರಪ್ಪ ಭಾಷಣ ಮಾಡಕ್ ಕೊಡ್ಬೇಕಾಗಿತ್ತು ಟೈಮ್ ಇಲ್ಲ ಅಂತ ಕೊಡ್ಲಿಲ್ಲ ಮುಂದೆ ಕೊಡ್ತೀವಿ ಸೊ ನಮ್ಮ ರಾಣಿ ಸಂದೇಶ್ ಅವರೇ ರಾಜೇಂದ್ರ ರಾಜಣ್ಣ ಅವರೇ ಆಂಜನೇಯನವರು ಉಗ್ರಪ್ಪನವರು ಸಡಾಕ್ಷರಿ ನಮ್ಮ ಜೆ ಡಿ ಎಸ್ ನಿಂದ ರಾಜೀನಾಮೆ ಕೊಟ್ಟು ಬಂದಂತ ನನ್ನ ಮಿತ್ರ ಕಾಂತಾಜ್ ಅವರೇ ಸಡಾಕ್ಷರಿ ಶಫಿ ಅಹಮದ್ ರಫೀಕ್ ಅಹಮದ್ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ವಿವಿಧ ಎಲ್ಲ ಪಕ್ಷದ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಕೀರ್ತಿ ವೇಣುಗೋಪಾಲ್
ನಮ್ಮ ಮಾಜಿ ಅಧ್ಯಕ್ಷ ರಾಮಕೃಷ್ಣ ಹಾಲಿ ಅಧ್ಯಕ್ಷ ಚಂದ್ರಶೇಖರ್ ಗೌಡರು ಮತ್ತು ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳು ರೈತರದ ಘಟಕದ ಸಚಿನ್ ಮೇಘ ಎಲ್ಲ ಕೂಡ ಇದ್ದಾರೆ ನಾನು ಮಾತಾಡಿದ್ದೆ ಮಾತಾಡಕ್ಕೆ ಹೋಗೋದಿಲ್ಲ ಇವತ್ತು ಈ ಪ್ರಜಾಧ್ವನಿ ಯಾತ್ರೆ ಬಂದಿದೆ ಲೇಟಗೆ ಬಂದಿದ್ದೇವೆ ಬಹಳ ಕಾತರದಿಂದ ಈ ತುಮಕೂರಿನ ಈ ಕಲ್ಪತ್ತೂರು ನಾಡಿನಲ್ಲಿ ಸಿದ್ಧಗಂಗಾ ಶ್ರೀಗಳಿಗೆ ಶಿವಕುಮಾರ್ ಶ್ರೀಗಳಿಗೆ ನಮಸ್ಕಾರ ಮಾಡಿ ನಾವು ವೇದಿಕೆ ಮೇಲೆ ಬಂದು ಕೂತಿದ್ದೇವೆ ಈ ದೇಶದಲ್ಲಿ ಧರ್ಮ ಸಂಸ್ಕೃತಿ ಅಕ್ಷರ ದಾಸೋಹ ಅನ್ನ ದಾಸೋಹ ಇದು ದೊಡ್ಡ ಆಸ್ತಿ ನಮ್ಮ ಆಸ್ತಿ ಈ ಕಲ್ಪತ್ತೂರು ನಾಡು ಕೂಡ ಬಹಳ ಪ್ರಜ್ಞಾವಂತೆಯ ನಾಡು ಬೆಂಗಳೂರು ಹತ್ರ ಇದೆ ಇವತ್ತು ಈ ಪ್ರಜಾತಂತ್ರ ಯಾತ್ರೆ ಕರ್ನಾಟಕ ರಾಜ್ಯದ ಜನತೆಯ ಸಮಸ್ಯೆ ನೋವು ಅವರ ಅಭಿಪ್ರಾಯ ಅವರ ದುಃಖ ಅವರ ಗುಮಾನವನ್ನು ಅರ್ಥ ಅವರಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ನಾವು ಈ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ರಾಜ್ಯದ ರೈತರಿಗೆ ಕಾರ್ಮಿಕರಿಗೆ ವರ್ತಕರಿಗೆ ಯುವಕರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಏನಾದರೂ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಕಳೆದ ಮೂರುವರೆ ವರ್ಷದಿಂದ ಈ ರಾಜ್ಯದಲ್ಲಿ ಡಬಲ್ ಜನರಲ್ ಸರ್ಕಾರ ಇದೆ ಎಲ್ಲ ವಿಚಾರದಲ್ಲೂ ಕೂಡ ಅವರು ವಿಫಲರಾಗಿದ್ದಾರೆ ನಿಮ್ಮ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ರೈತರ ಆದಾಯನ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು ನಿಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು ಎಲ್ಲರೂ ಕೂಡ ಬದುಕಿನಲ್ಲಿ ಎಲ್ಲ ಬದಲಾವಣೆಯನ್ನು ಮಾಡ್ತೀವಿ ಅಂತ ಅನೇಕ ಭರವಸೆಗಳನ್ನು ಕೊಟ್ಟಿದ್ರು ಆಂಗ್ಲೋರು ಭರವಸೆಗಳನ್ನು ಕೊಟ್ಟಿದ್ರು ಎಲ್ಲ ಬ್ಯಾಂಕ್ಗಳು ಕೂಡ 1 ಲಕ್ಷ ರೂಪಾಯಿ ವರೆಗೂ ಕೂಡ ನ್ಯಾಷನಲೈಸ್ ಬ್ಯಾಂಕ್ ಮತ್ತು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ವಿಎಸ್ಎಸ್ ಅನ್ನು ಎಲ್ಲ ಕೂಡ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ನಾನು ತಮ್ಮ ಹೇಳ್ತಾ ಇದ್ದೀನಿ ಅಚ್ಚೇ ದಿನ ಕೂಡ ತರ್ತೀವಿ ಅಂತ ಹೇಳಿದ್ರು ಅಚ್ಚೇ ದಿನ ನಿಮ್ಗೇನಾದ್ರು ಅಚ್ಚೇ ದಿನ ಬಂದಿದ್ಯಾ ನಿಮ್ಮ ಅಕೌಂಟ್ಗೆ ಏನಾದ್ರು 15 ಲಕ್ಷ ಬಂದಿದ್ಯಾ ಕೋವಿಡ್ ಸಂದರ್ಭದಲ್ಲಿ ಏನಾದ್ರು ನಿಮ್ಗೆ ಪರಿಹಾರ ಏನಾದ್ರು ಸಿಕ್ಕಿದ್ಯಾ ನಿಮ್ಮ ಆದಾಯ ಏನಾದ್ರು ಡಬಲ್ ಆಗಿದ್ಯಾ ನಿಮ್ಮ ಮಕ್ಕಳಿಗೆ ಏನಾದ್ರು ಉದ್ಯೋಗ ಸಿಕ್ಕಿದ್ಯಾ ಏನ್ರಿ ಹಿಂಗೆ ಕೇಳ್ಕೊಂಡು ಹೋದ್ರೆ ರಾತ್ರಿ ಆಯ್ತದೆ ಆದ್ರೆ ಇದು ಕೊನೆ ಆಗ್ಬೇಕಲ್ಲ ಪರೀಕ್ಷೆ ಕಾಲ ಬಂದಿದೆ ಇನ್ನು 45 ದಿನ ಈ ಸರ್ಕಾರ ಇರ್ತದೆ 45 ದಿನ ಆದ್ಮೇಲೆ ನಿಮ್ಮ ಸರ್ಕಾರ ಬರ್ತದೆ ಡಬಲ್ ಇಂಜಿನ್ ಸರ್ಕಾರ ಇದೆ ಇಲ್ಲಿ ಪಕ್ಕದಲ್ಲೇ ನೋಡಿ ರಾಜಣ್ಣ ನಿಂತಿದ್ದಾರೆ ನಮ್ಮ ಸ್ನೇಹಿತ ಈತ ಎಂಎಲ್ಸಿ ಆಗಿರ ಮುಂಚಿತವಾಗಿ ನಮ್ಮ ಕಾಂತರಾಜ್ ಬೆಮ್ಮೆಲ್ ಕಾಂತರಾಜ್ ಜನತಾದಳದಲ್ಲಿ ವಿರೋಧ ಪಾರ್ಟಿ ಇದ್ದಾಗ ಎಂಎಲ್ಸಿ ಗೆದ್ದಿದ್ದು ಅವ್ರದ್ದು ಒಂದು ಪ್ರಜ್ಞಾವಂತ ಕುಟುಂಬ ಆಲಿ ಎಂಎಲ್ಸಿ ಏನೋ ಆಲಿ ಎಂಎಲ್ಸಿ ಮತ್ತು ಕೋಲಾರಲ್ಲಿ ಮನೋಹರ್ ಅಂತ ಆತ ಕೂಡ ಆಲಿ ಎಂಎಲ್ಸಿ ಇವರಿಬ್ಬರೂ ಕೂಡ ಜನತಾದಳಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮೇಲೆ ಚುನಾವಣೆ ನಡೆಯಿತು ನಮ್ಮ ಅಧಿಕಾರ ಇದ್ದಾಗ ಮಂಡ್ಯದಲ್ಲಿ ಸೋತಿದ್ದು ಎಂಎಸ್ಸಿ ಸೀಟು ಕೋಲಾರಲ್ಲಿ ಸೋತಿದ್ದು ತುಮಕೂರಲ್ಲಿ ಸೋತಿದ್ದು ಇದಾದ್ಮೇಲೆ ಗ್ರಾಜುಯೇಟ್ ಇದ್ದ ಟೀಚರ್ ಕಾನ್ಫರೆನ್ಸ್ ಸೋತಿದ್ದು ಟೀಚರ್ ಗ್ರಾಜುಯೇಟ್ ಕಾನ್ಫರೆನ್ಸ್ ಮಂಡ್ಯದಲ್ಲಿ ಸೋತಿದ್ದು ನಾನು ರಾಜ್ಯದ ಮಾತಾಡ್ತಾ ಇಲ್ಲ ರಾಜ್ಯದಲ್ಲಿ 11 ಸೀಟ್ ಎಂಎಸ್ಸಿ ಬಿಜೆಪಿ ಗೆದ್ದು 11 ಸೀಟ್ ಕಾಂಗ್ರೆಸ್ ಗೆದ್ದು ಟೀಚರ್ ಸೀಟು ನಾವು ಒಂದು ಗೆದ್ದು ಗ್ರಾಜುಯೇಟ್ ಕಾನ್ಫರೆನ್ಸ್ ನಾವು ಒಂದು ಗೆದ್ದು
ನಾನು ಅದನ್ನ ಮಾತಾಡ್ತಾ ಇಲ್ಲ ನಿಮ್ಮ ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಗಳು ನಿಮ್ಮ ಗ್ರಾಜುಯೇಟ್ಗಳು ನಿಮ್ಮ ಟೀಚರ್ಗಳು ಅವರು ಯಾರು ತಂತ್ರ ಅವರು ಯಾರು ವ್ಯಾಪಾರಕ್ಕಿರುವಂತ ಜನರ ಅವರೆಲ್ಲ ಸೇರಿ ತೀರ್ಮಾನ ಮಾಡಿ ಈ ರಾಷ್ಟ್ರದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬರ್ತದೆ ಅವರು ಒಂದು ದಿಕ್ಸೂಚಿಯನ್ನು ಕೊಡಬೇಕು ಅಂತ ಹೇಳಿ ಮಂಡ್ಯ ತುಮಕೂರು ಮತ್ತು ಕೋಲಾರದಲ್ಲಿ ಮೂರು ಕಡೆ ಕೂಡ ಸ್ಥಳೀಯ ಸಂಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿ ಈ ರಾಜ್ಯದ ಜನತೆಗೆ ಒಂದು ದಿಕ್ಸೂಚಿಯನ್ನು ಕೊಟ್ಟಿದ್ದಾರೆ ಇದು ಯಾರ ಅಭಿಪ್ರಾಯ ಇದು ಪಂಚಾಯಿತಿ ಮೆಂಬರ್ ಕಾರ್ಪೊರೇಷನ್ ಮೆಂಬರ್ ಮುಖಂಡರ ಅಭಿಪ್ರಾಯ ವಿದ್ಯಾವಂತರ ಅಭಿಪ್ರಾಯ ಪ್ರಜ್ಞಾವಂತರ ಅಭಿಪ್ರಾಯ ಈಗ ನಿಮ್ಮ ಜಿಲ್ಲೆಯವರು ವಾಸಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಬಂದು ಜೊತೆಯಲ್ಲಿ ಬಂದು ಹೆಜ್ಜೆಯನ್ನು ಹಾಕಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ಇವತ್ತು ಹೋಗಿದ್ದಾರೆ ಅವರ ತೀರ್ಮಾನ ಏನು ಅಂತ ನಿಮಗೆಲ್ಲ ಗೊತ್ತಿದೆ ಅಸಿಗರೆ ಶಿವಲಿಂಗೇಗೌಡರು ತೀರ್ಮಾನ ಏನು ಅಂತ ನಾನೇನು ಹೇಳಬೇಕಾಗಿಲ್ಲ ಮಧು ಮಾದೇಗೌಡರು ಗ್ರಾಜುಯೇಟ್ ಕಾನ್ಫರೆನ್ಸ್ ಅಲ್ಲಿ ಗೆದ್ದರು ಮಧು ಬಂಗಾರಪ್ಪನವರು ಒಬ್ಬ ಮಾಜಿ ಎಂಎಲ್ಎ ಮಧು ಬಂಗಾರಪ್ಪನವರ ಸುಪುತ್ರ ಅವರು ಕೂಡ ಇವತ್ತು ಚಂದಾದಳ ಹತ್ತರದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ಶ್ರೀನಿವಾಸ್ ಗೌಡರು ನಮ್ಮ ಶಾಸಕರು ನಮ್ಮ ಕೋಲಾರ ಶಾಸಕರು ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ನಮ್ಮ ಜನರಲ್ಲಿ ವೇದಿಕೆಯನ್ನು ಹಂಚಿಕೊಂಡು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ ಹೀಗೆ ಮಂಜುನಾಥ್ ಗೌಡರು ಅಲ್ಲಿ ಶಿವಮೊಗ್ಗದಲ್ಲಿ ತೀರ್ಥಳ್ಳಿ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ 40,000 ಓಟ್ ತೆಗೆದುಕೊಂಡು ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ದೇವೇಂದ್ರಪ್ಪ ನಮ್ಮ ವೈಎಸ್ ಸರ್ಕಾರವರು ಮಾಜಿ ಶಾಸಕರು 40 ವರ್ಷ ಕಾಂಗ್ರೆಸ್ ವಿರೋಧ ಮಾಡಿದವರು ಅವರು ಕೂಡ ಮೊನ್ನೆ ತಾನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ಮೊನ್ನೆ ತಾನೇ ನಮ್ಮ ಬಂದೆ ಕ್ಷೇತ್ರ ಸುನಿತಾ ವೀರಪ್ಪನವರು ಅವರು ಕೂಡ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇವರೆಲ್ಲ ನಾಯಕರುಗಳಾಗಿದ್ದವರು ಜನರ ಪ್ರತಿನಿಧಿಯಾಗಿದ್ದವರು ವಿದ್ಯಾವಂತರು ಮುಂದಕ್ಕೆ ಯಾವ ಕಾರಣಕ್ಕೆ ಕುಮಾರಸ್ವಾಮಿಯವರು ಮತ್ತು ಜನತಾದಳ ಅಧಿಕಾರಕ್ಕೆ ಬರಲಿಲ್ಲ ನಮ್ಮ ದಾರಿ ನಾವು ನೋಡ್ಕೋಬೇಕು ಈ ರಾಜ್ಯ ಉಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಟ್ಟೆ ಈ ಡಬಲ್ ಜಿಲ್ಲೆಯಲ್ಲಿ ಸರ್ಕಾರಕ್ಕೆ ನಾನು ಶಕ್ತಿ ಇದ್ದಿದ್ದೆ ಈ ಡಬಲ್ ಜಿಲ್ಲೆಯಲ್ಲಿ ಸರ್ಕಾರ ಏನಾದರೂ ನಿಮಗೆ ಸಹಾಯ ಮಾಡಿದ್ದೆ ಬಹುಶಃ ಅವರು ಯಾರು ಕೂಡ ಅವ್ರದೇ ಆದಂತ ತೀರ್ಮಾನ ಮಾಡ್ತಿದ್ರು ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ 3,700 ಕಿಲೋಮೀಟರ್ ಅಷ್ಟು ನಡೆದಿದ್ದಾರೆ ಈಗ 3ನೇ ತಾರೀಕು ಕಾಶ್ಮೀರನ ಹೆಜ್ಜೆ ಇಡ್ತಾ ಇದ್ದಾರೆ ಅಲ್ಲೊಂದು ಸಭೆ ಇದೆ ನಾನು ಸಿದ್ದರಾಮಯ್ಯನವರು ನಾವೆಲ್ಲ ಹೋಗ್ತಾ ಇದ್ದೆ 3,700 ಕಿಲೋಮೀಟರ್ ನಮ್ಮ ರಾಜ್ಯದಲ್ಲಿ ಬಂದು 351 ಕಿಲೋಮೀಟರ್ ನಡೆದು ನಾವು ಬೇಕಾದ ಪಾದಯಾತ್ರೆಯಲ್ಲಿ ನಾವು 160 ಕಿಲೋಮೀಟರ್ ಒಟ್ಟು ನಮ್ಮ ರಾಜ್ಯದಲ್ಲಿ 500 ಹೆಚ್ಚು ಕಿಲೋಮೀಟರ್ಗಳನ್ನ ನೀವು ನಾವೆಲ್ಲ ಬಂದು ಹೆಜ್ಜೆ ಹಾಕ್ತೀವಿ ಯಾರಿಗೋಸ್ಕರ ಹೆಜ್ಜೆ ಹಾಕ್ತೋ ಯಾರಿಗೋಸ್ಕರ ರಾಹುಲ್ ಗಾಂಧಿ ನಡೆದ್ರು ನೀವು ಯಾರಿಗೋಸ್ಕರ ನಡೆದ್ರಿ ನೀವು ಬಂದು ಹೆಚ್ಚು ಶಕ್ತಿಯನ್ನು ಕೊಟ್ರಿ ರಾಜ್ಯದ ಜನತೆಯ ಸಾಮರ್ಥ್ಯವನ್ನು ಉಂಟು ಮಾಡಲಿಕ್ಕೆ ಈ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಯುವಕರ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಏನು ಸೋರೋಗ್ತಾ ಇರೋಂಥ ನೀರನ್ನ ತಮಿಳುನಾಡಿಗೆ ಹೋಗ್ತಾ ಇರೋಂಥ ನೀರನ್ನ ಅಡ್ಡೆ ಹಾಕಿ ಮೇಕೆದಾಟನ್ನ ಕಟ್ಟಿ ನಮ್ಮೆಲ್ಲ ಕಾವೇರಿ ಜಲಾನಯ ಪ್ರದೇಶ ಹೇಮಾವತಿ ಅರ್ಕಾವತಿ ಎಲ್ಲ ಕಾವೇರಿ ಜಲಾನಯ ಪ್ರದೇಶದ ಎಲ್ಲ ಕೂಡ ನೀರನ್ನು ಒದಗಿಸ್ಕೊಟ್ಟು ನಿಮ್ಮ ಜಮೀನನ್ನ ನಿಮ್ಮ ಬದುಕನ್ನ ಬದಲಾವಣೆಯನ್ನು ಮಾಡಲಿಕ್ಕೆ ಈ ಹೆಜ್ಜೆಯನ್ನು ನಾವು ಇಕ್ಕಿದ್ದೇವೆ ಬಿಜೆಪಿಯವರಾಗಿ ಜನತಾದಳದವರಾಗಿ ಏನಾದ್ರು ಇಂಥ ಒಂದು ಹೋರಾಟ ಮಾಡಿದ್ರ ಹೋರಾಟ ಬೇಡ ಅಧಿಕಾರ ಇತ್ತಲ್ಲ ಅವ್ರ ಮೇಲೆ ಏನಾದ್ರು ಒಂದು ಸಣ್ಣ
अधिकार ऐसे बरी टीके टीके कवेपुर टीके सायतवते केस उतवते मत कड़े सत्ते बदकोबू सत् बदक उत्तम अंदर नहीं सत्ता निन्स बदकिसे तोर्स इन कांग्रेस पक्ष यू कंध केस नम हरिप्रसाद नेपार नम उच्चपास्तीगौड़ नेमस लखप्पन नम डॉक्टर परमेश्वर नेमस्पण याके कईगारिका प्रदेश तुंत उच्चपास्तीगौड़ या कायन तक देवराज काल भूमि बड़ोस्कर भूमियन को जिले नायक देवराज कई कल हिंगे ना कांग्रेस अधिकार अनेक कार्यक्रम बड़ोस्कर को ना बंदे भारत यात्रा ना निम्बर मुगसक चलकेरे मुगसक मलकानूर होता अलग मध्यदे टी टी कूतुद्ष ना जिले नायक वेंकटरप आदि सदाचल आदि परमेश्वर आदि राजण्ण आदि नम नायक कूत आग और मध्य हिणुमी बंद नोड़ा सौतेकाय पाता आर बंद सौतेकाय राहुल गांधी कई को राहुल गांधी गोत बाबा कन्डद्लू नान कैन डे ऐन अयम बंद आईद्लो नप नि अज्जी को भूमि सौतेकाय बेदी गणप तक भूमि मन सैट पेन्शन जमीन यार हे कांग्रेस सरकार हे वो बीजेपी कार्यक्रम को कार्यक्रम को बंधु नाड़े बे अंत कायक हो मुदे ऐन अंत चिंतेमक होबड़ी कवेपुर इंदू निम्म कई निम्म भविष्य अल राज्य भविष्य राष्ट्र भविष्य निम्म कई तीर्मानी संकल्प प्रतिज्ञे मोबू जन तरीने इको राज्य भ्रष्ट सरकार इतने कलंकित सरकार इतने राज्य के बंदे अदान ना तुणीती अंत ना बड़गाम प्रजाध्वनि यात्रा महात्मा गांधीजी कांग्रेस नायकत्व वह स्थल निम्ब ध्वनियन इको रस्ते गांधी बी सी नानु सिद्दरामय्यनवरु हरिप्रसादनवरु सचिवालयनवरु परमेश्वरनवर हाकि तोळेदुबिट्टु रस्ते तोळेदुबिट्टु गलीजन तोळेदुबिट्टु यात्रे प्रारंभ माडि बळगामल्लि तीर्मान माड्दो जन सायता इद्दारे बेंबल कोडबेकु मने चाबि कोडबेकु अंत हेळि प्रति कुटुंबक्के एरडु यूनिट इन्नोरु यूनिट उचितवागि कोडबेकु अंत तीर्मानवन्न माडि नावु घोषणे माड्तीवि अदाद मेले केळो हेण्मक्कळु केळदे निमगे एनु बेकु ताई हेण्मक्कळु हेळिद्रु नम्म महिळेगे ओंदु प्रत्येकवाद महिळा प्रणाळिके बेकु निम्मे नंबिके इदे डिके शिवकुमार मेले नंबिके इदे सिद्दरामय्य मेले नंबिके इदे कांग्रेस मेले नंबिके इदे परमेश्वर मेले नंबिके इदे परमेश्वर नम्म प्रणाळिके अध्यक्षरु राज्यद अध्यक्षरु यह राज्य मजी उप मुख्यमंत्री आगद नम नायक प्रणा आणुमु बंदने प्रियंका गांधी तक चर्चे ऐन आंतरे
ग्यास 450 रूपाय 1100 रूपाय आगिदे एण्णे 90 रूपाय 250 आगिदे सोपु उप्पु हालु मोसरु एल्लदक्कू कूड टैक्स हाकिबिडिदारे जीएसटी हाकिबिडिदारे ಎಲ್ಲ ಬೆಲೆಗಳು ಗಗನಕ್ಕೆ ಹೋಗಿದೆ ಆದಾಯ ಪಾತಾಳಕ್ಕೆ ಹೋಗಿದೆ ನಮಗೆಲ್ಲ ರಕ್ಷೆ ಮಾಡಬೇಕು ಅಂತ ಹೇಳಿ ತಾಯಿನೀರೆಲ್ಲ ಕೇಳ್ಕೊಂಡ್ರು ಅದಕ್ಕೆ ಪರಮೇಶ್ವರ ಅವರು ಬರ್ದುಕೊಟ್ರು ಪ್ರಿಯಾಂಕಾ ಗಾಂಧಿ ಅವರು ಒಪ್ಪಿಕೊಂಡ್ರು ರಾಹುಲ್ ಗಾಂಧಿ ಅವರಿಗೆ ಕೇಳ್ದು ಸೋನಿಯಾ ಗಾಂಧಿ ಅವರು ಕೇಳ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳ್ದು ಅವರೆಲ್ಲ ಸೇರಿ ತೀರ್ಮಾನ ಮಾಡಿ ನನಗೆ ಸಿದ್ದರಾಮಯ್ಯ ಅವರಿಗೆ ಒಂದು ಚೆಕ್ ಸೈನ್ ಹಾಕಬೇಕು ಅಂತ ಹೇಳಿದ್ರು ಏನಪ್ಪಾ ಅದು ಚೆಕ್ ಅಂತಂದ್ರೆ ಪ್ರತಿ ಕುಟುಂಬಕ್ಕೆ ಹೆಣ್ಣುಮಗಳಿಗೆ ತಿಂಗಳಿಗೆ ಮನೆ ಒರ್ತಿಗೆ 2000 ರೂಪಾಯಿ 2000 ರೂಪಾಯಿ ತಿಂಗಳಿಗೆ 24000 ಎಷ್ಟು ತಿಂಗಳಿಗೆ ಇಪ್ಪತ್ತು ವರ್ಷಕ್ಕೆ 22 24000 ತಿಂಗಳಿಗೆ ಎಷ್ಟು 2000 ಎಷ್ಟು 2000 ತಿಂಗಳಿಗೆ ಕರೆಂಟ್ ಎಷ್ಟು 150 150 ಕರೆಂಟ್ ಗೆ 1000 ತಿಂಗಳಿಗೆ 2000 4200 ರೂಪಾಯಿ ಒಟ್ಟು ವರ್ಷಕ್ಕೆ ಎಷ್ಟಾಯ್ತು ಸ್ವಾಮಿ ಇಂತದ್ದು ಒಂದು ಕಾರ್ಯಕ್ರಮ ಬಿಜೆಪಿ ಅವರು ಕೊಟ್ಟಿದೆ ಅಂದ್ರೆ ಬಿಜೆಪಿ ಅವರು ಒಂದು ಕಾರ್ಯಕ್ರಮ ಕೊಟ್ಟಿದೆ ಅಂದ್ರೆ ನಿಮ್ಮ ಭಾವನೆಗಳನ್ನ ಕೇಳಿಸ್ತಾ ಇದ್ದಾರೆ ನೋಡಿದಂತೆ ನಡೀತೀವಿ ಯಾರ ಮೇಲೆ ಆಣೆ ना नमद महाजनते आड़े नमसौ निश्चित नावेन तपदे नम अधिकार ऐन नम राजक बदकेन आ बदकू सकते शब्द ಬಂಧುಗಳೇ ಕಾಂಗ್ರೆಸ್ ಪಕ್ಷದ ವಚನ ಇದು ಕಾಂಗ್ರೆಸ್ ಪಕ್ಷದ ಮಾತಿದು ರಾಜಣ್ಣ 2000 ರೂಪಾಯಿ ಕ್ಯಾಶ್ ಅನ್ನು ತಗೋಬೇಕು ನಿಮಗೆ ಹೇಳೋದು ಅಕೌಂಟ್ ರಾಜಣ್ಣ ತನ್ನ ಅಕೌಂಟ್ ಕೊಡ್ತೀನಿ ಅಂತ ಬಂದವರು ನಿಮ್ಮ ಅಕೌಂಟ್ ಇಲ್ಲ ನಿಮ್ಮ ಹೆಂಗಸ ಅಕೌಂಟ್ಗೆ ಎಲ್ಲ ಹೆಣ್ಮಕ್ಳ ಅಕೌಂಟ್ಗೆ ಅದನ್ನ ತಳ್ಳಿಟ್ಕೊಳ್ಳಿ ರಾಜಣ್ಣ ಏನಾದ್ರು ಹೆಂಗಸ ಅಕೌಂಟ್ ಕೊಟ್ಬಿಡ್ತಾರೆ ಅಂತ ಎದುರುಕೊಂಡು ಬಂದಿದ್ದೆ ಅದಕ್ಕೆ ಹೇಳಿದೆ ನಿಮ್ಮ ಹೆಂಗಸ ಕಡೆ ಎಲ್ಲ ಮನೆ ಒಳಗೆ ಅದಕ್ಕೋಸ್ಕರ 2000 ಕೊಡ್ತಾರೆ ನಾವು ಗ್ಯಾಸ್ ಅನ್ನು ತಗೊಳ್ಳಕ್ಕೆ ಉಪ್ಪು ತಗೊಳ್ಳಕ್ಕೆ ಬಟ್ಟೆಗೆ ಸ್ಕೂಲ್ ಫೀಸ್ ಗೆ ಎಲ್ಲದಕ್ಕೂ ಸೇರಿ 2000 ರೂಪಾಯಿ ಕೊಡಂತದ್ದು ನಮ್ಮ ಹೆಣ್ಣೆಲ್ಲ ನಮ್ಮ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಏನು ಕೇಳಿದ ತಕ್ಷಣ ಬಿಜೆಪಿ ಅವರಿಗೆ ಪಿಲಪಿಲ 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 ಪಿಲ ಏ ಜನತಾದಳ ಕುಮಾರ್ ಸ್ವಾಮಿಗೆ ಡವಡವ 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 ಅಲ್ಲರೇ ನಿಮ್ ಕೈಲಿ ಅಧಿಕಾರ ಕೊಟ್ಟಿದ್ದಾರೆ ಯಾಕೆ ಮಾಡಕಾಗಲಿಲ್ಲ ಈಗೇನೋ ಶಂಕರಾಚಾರ್ಯ ಪಾಣಗಿರಿ ಪೇಪರ್ ತೆಗೆದಿ ನಾವು 2000 ರೂಪಾಯಿ ಕೊಡಬೇಕು ಅಂತ ಯೋಚನೆ ಮಾಡಿದೀವಿ ಅಂತ ಆ ಇವರು ಅಶೋಕ ಮಾತಾಡ್ತಾರೆ ನಮ್ಮ ಬೊಮ್ಮಾಯಿ ಸಾಹೇಬರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಒಂದು ಮಾತು ಹೇಳಿದ್ರು ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಂತ ಶೂರನು ಅಲ್ಲಿ ಅಧಿಕಾರ ಇದ್ದಾಗ ನಿರ್ಕೇಳಿ ಹರಿಯ ಕಾಂಗ್ರೆಸ್ ಅಧಿಕಾರ ಇಲ್ಲದವರಿಗೆ ಹರಿತೀನಿ 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 ಅಂತ 17ನೇ ತಾರೀಕಿನ ಬಜೆಟ್ ಕೊಟ್ಟಂತೆ ಆ ನಿನ್ನ ಬಜೆಟ್ ಅಲ್ಲ ಅದು ನಿನ್ನ ಪ್ರಣಾಳಿಕೆ ಇತ್ತಲ್ಲವೇ ಆ ಪ್ರಣಾಳಿಕೆ ನೀನು ಇರುವಕ್ಕೋ ಯಾಕಪ್ಪ ಕೊಡಕಾಗಲಿಲ್ಲ ಯಾಕೆ ಈ ಬಡ ರೈತರಿಗೋಸ್ಕರ ಸಹಾಯ ಮಾಡಕಾಗಲಿಲ್ಲ ಇವತ್ತು ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಒಳ್ಳೆ ಇದಕ್ಕೆ ಮಾಡಕಾಗಲಿಲ್ಲ ಮತ್ತೆ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ದಿಲ್ವಾ ಉಚಿತವಾಗಿ ಅಕ್ಕಿ ಕೊಡ್ತೀನಿ ಅಂತ ಅಸರಣನ ಉತ್ಪತ್ತಿನ ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅರ್ಧ ಗಂಟೆಯಲ್ಲಿ 5 ಕೆಜಿ ಅಕ್ಕಿ ಕೊಡ್ಸಿ ಮಾಡಿಲ್ವಾ ಇದು ಕಾಂಗ್ರೆಸ್ ಪಕ್ಷದ ಪದ್ಧತಿ ಕಾಂಗ್ರೆಸ್ ಪಕ್ಷದ ಪದ್ಧತಿ 3 ವರ್ಷದಲ್ಲಿ 3 ಕೋಟಿ ಲಕ್ಷ ಕೋಟಿ ಸಾಲ ಮಾಡಿದಿರಿ ಒಂದು ತಲೆ ಮೇಲೆ ಲಕ್ಷಾಂತರ ರೂಪಾಯಿ ಹಾಕಿದಿರಿ ನಮ್ಗೆ ಗೊತ್ತಿದೆ ಎಲ್ಲ ನೀವೆಲ್ಲ ಟುಕ್ಕೋರು ಇದ್ದೀರಿ ಪಾಲ್ಗೊಳ್ಳೋರು ಇದ್ದೀರಿ ಪಾಲ್ಗೊಳ್ಳೋರು ಇದ್ದೀರಿ ಅಲ್ಲ ನೀವು
50,000 ಜಮೀನು ಇತ್ತು ನಿಮ್ಮ ಜಮೀನು ರಂಗಣ್ಣಮ್ಮ ಎಷ್ಟಿತ್ತು 50,000 ತಿಂಗಳಿಗೆ 25,000 ರೂಪಾಯಿ ವರ್ಷಕ್ಕೆ 25,000 ರೂಪಾಯಿ ಬಾಡಿಗೆ ಬರಲಿ ತೀರ್ಮಾನಿದ್ದೀವಿ ನಿಮ್ಮ ಒಂದೇ ಜಿಲ್ಲೆಯಲ್ಲಿ 3,000 ನಗರ ಕೃತಿ ಉತ್ಪನ್ನ ಆಗ್ತಾ ಇದ್ದಾರೆ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶ ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶ ನನ್ನ ಕೈ ಕರೆ ಕೊಡಕಾಗಲ್ವಾ बसवराज बोम्मई यद्यूरप्पनवरे गंटे को करेंट अंतल करेंट कमीशन ओडिताप अद साकु बड़ो चोबन तुम्हारे परमेश्वर राजूकू बर मूल मे वारो प्रतिकू बे अदार हल मैसूर तालूक ना बर्ती फस्ट रौंड सिद्दरामय्य उत्तर कर्नाटक और दक्षिण कर्नाटक बंद ना उत्तर कर्नाटक होते नाने हम जो तेरे रीति बंद शक्ति को शक्ति ग्यारंटी सैन हाकि मन मन हम बीजेपी पापद पुराण पापद पुराण पुस्तक बड़ी अब ना सिद्दरामय्य सैन हाकि ग्यारंटी कार्ड को इनूर करेंट इन यूनिट करेंट उचित एर सवि रूपये खचित चेक ग्यारंटी एल मन निम जिले अति मेबरशिप कांग्रेस पक्ष मेबर 78 लक्ष मेबर नहीं आ रीति मन मन होगी धैर्य तुम्हे दुर्गत नड़ीवे कल नाड़ी को आशीर्वाद अति हेच्चु शासक हत शासक राज्य में विधानसभा कल कल तुम्हें प्राशीन मतने चिंतने नमस्कार ಎಲ್ಲ ನಮ್ಮ ಪಕ್ಷದ ನಾಯಕರುಗಳೇ
ತುಮಕೂರು ಜಿಲ್ಲಾ ಶಾಸಕ ಮಿತ್ರರೇ ಇತರ ಎಲ್ಲ ಜಿಲ್ಲಾ ಮುಖಂಡರುಗಳೇ ಮಾಜಿ ಶಾಸಕರುಗಳೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳೇ ಇಲ್ಲಿ ना अधिकार बंदा
ಊರಲ್ಲಿ ತಲಾ ಆದಾಯ 43,687 ರೂಪಾಯಿ ತಲಾ ಆದಾಯ 2013 43,687 ರೂಪಾಯಿ ನಾವು ಅಧಿಕಾರ ಬಿಟ್ಟಾಗ ಅಂದ್ರೆ ನಾವು 2018 ಅಧಿಕಾರ ಬಿಟ್ಟಾಗ ತಲಾ ಆದಾಯ 1,74,884 ರೂಪಾಯಿ ಆಗಿತ್ತು 1,74,884 ರೂಪಾಯಿ ಈಗ 21ರಲ್ಲಿ ಎಷ್ಟಿದೆ ಅಂತಂದ್ರೆ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂತ ಅಂಕಿ ಅಂಶಗಳ ಪ್ರಕಾರ 1,84,000 ಈ 5 ವರ್ಷಗಳಲ್ಲಿ ತಲಾದಾಯ ಜಾಸ್ತಿ ಆಗಿರತಕ್ಕಂತದ್ದು 9,200 ರೂಪಾಯಿ 6% ಪ್ರತಿ ವರ್ಷ ಇನ್ಫ್ಲೇಷನ್ ಅಂತ ಲೆಕ್ಕ ಹಾಕೊಂಡ್ರೆ ಏರಿಕೆ ಏನೂ ಆಗಿಲ್ಲ ಮೈನಸ್ ಆಗಿದೆ ಇದು ಬಿಜೆಪಿಯವರ ಅವರ ಸರ್ಕಾರದ ಕಾಂಟ್ರಿಬ್ಯೂಷನ್ ಟು ದಿ ತುಮಕೂರು ಡಿಸ್ಟ್ರಿಕ್ಟ್ ನಾನು ಇದನ್ನ ಪ್ರಚಾರಕ್ಕೋಸ್ಕರವಾಗಿ ಹೇಳ್ತಾ ಇದ್ದೆ ಅವರೇ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ಈ ಅಂಕಿಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೆ ಏನ್ ಮಾಡಿದ್ದಾರೆ ಕಳೆದ 3.5 ವರ್ಷಗಳಾಯಿತು ಬಿಜೆಪಿ ಅಧಿಕಾರಕ್ಕೆ ಬಂದು 1 ವರ್ಷ ನಾನು ಕರ್ಕೊಂಡೋಗ ಅವನಿಗೆ ಏಯ್ ಕರ್ಕೊಂಡೋಗ ಅವನಿಗೆ ಕುಡಿದ್ಬಿಡ್ತವೆ ಏಯ್ ಕಳಿಸ ಕೊಡಿ ಕರ್ಕೊಂಡೋಗ ಕರ್ಕೊಂಡೋಗ ಬಿಜೆಪಿ ಅವರು ಇಂಥವ್ರನ್ನೆಲ್ಲ ಕಳಿಸಿರ್ತಾರೆ ಅದು ಸಂಬಂಧ ಇದೆ ಅಂತಕ್ಕಂಥ ಪ್ರಶ್ನೆ ಕೇಳೋದು ಗಿರಾಕಿ ಮಧ್ಯಾಹ್ನಕ್ಕೆ ಕುಡಿದ್ಬಿಟ್ಟವನ ಬಿಸಿಲು ಬೇರೆ ಓದಿ ಬಿಡಿ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದು 3.5 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 9 ವರ್ಷಗಳಾಯಿತು ಬಿಜೆಪಿಯವರು ಜನರ ಆಶೀರ್ವಾದ ತಗೊಂಡು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಲ್ಲ ಜನರ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬರಬೇಕಾದ್ರೆ 113 ಸ್ಥಾನಗಳನ್ನು ಗೆಲ್ಲಬೇಕು ಸಿಂಪಲ್ ಮೆಜಾರಿಟಿ ಅಂಡರ್ 13 ಅಸೆಂಬ್ಲಿ ಸ್ಥಾನಗಳನ್ನು ಗೆಲ್ಲಬೇಕು ಕಳೆದ ಚುನಾವಣೆಯಲ್ಲಿ ಈ ರಾಜ್ಯದ ಜನ ಯಾವ ಪಕ್ಷಕ್ಕೂ ಕೂಡ ಬಹುಮತವನ್ನು ಕೊಡಲಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಪರ್ಸೆಂಟೇಜ್ ವೈಸ್ ಮತದಾನ ಬಂದು ಎಷ್ಟು ಬಂದಿದೆ ಅಂತ ನೋಡಿದಾಗ ನಮಗೆ ಜಾಸ್ತಿ ಬಂದಿದೆ ನಮಗೆ 38.18% ಮತ ಬಂದಿದೆ ನಮಗೆ ಚಂದ್ರಪ್ಪ 38.18 ಬಿಜೆಪಿಗೆ ಬಂದಿರತಕ್ಕಂಥದ್ದು 36.42 ಜನರ ಆಶೀರ್ವಾದ ಯಾರ ಪರವಾಗಿದೆ
ಏಜ್ ವೈಸ್ ಜನರ ಆಶೀರ್ವಾದ ನಂಬರವಾಗಿತ್ತು ನಾವು ಹೆಚ್ಚು ಪರ್ಸೆಂಟೇಜ್ ಮತಗಳನ್ನು ತಕೊಂಡಿದ್ದರೂ ಕೂಡ ನಾವು ಗೆದ್ದದ್ದು 80 ಸ್ಥಾನಗಳು ಬಿಜೆಪಿ ಅವರು ಗೆದ್ದದ್ದು 104 ಸ್ಥಾನಗಳು ಜೆಡಿಎಸ್ ಗೆದ್ದದ್ದು 37 ಸ್ಥಾನಗಳು ಕೋಮುವಾದಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಬಾರದು ಅಂತ ಹೇಳಿ ನಾವು ಬೇಸರ ಬೆಂಬಲವನ್ನ ಜೆಡಿಎಸ್ ಪಕ್ಷಕ್ಕೆ ಕೊಟ್ಟು ಜೆಡಿಎಸ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ವಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯನ್ನಾಗಿ ನಮಗೆ 80 ಸ್ಥಾನಗಳಿದ್ದರೂ ಕೂಡ ನಾವು ಮುಖ್ಯಮಂತ್ರಿ ಆಗಲಿಕ್ಕೆ ಕ್ಲೈಮ್ ಮಾಡಲಿಲ್ಲ ಅದನ್ನೇ ಕುಮಾರಸ್ವಾಮಿ ನಮ್ಮ ಮನೆ ಬಾಗಿಲಿಗೆ ಬಂದರು ಕುಮಾರಸ್ವಾಮಿ ನಿಮ್ಮ ಮನೆ ಬಾಗಿಲಿಗೆ ಬಂದದ್ದು ಕೋಮುವಾದಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಮನೆ ಬಾಗಿಲು ಬಂದು ನೀವೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಬೆಂಬಲವನ್ನ ತಂದದ್ದು ಜನೋಪಕಾರಿ ಮುಖ್ಯಮಂತ್ರಿ ಅಂತ ಬಂದದ್ದಲ್ಲ ನಾವು ಕೋಮುವಾದಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಈ ರಾಜ್ಯ ಹಾಳಾಗ್ತದೆ ಅನ್ನ ಕಾರಣಕ್ಕೋಸ್ಕರ ನಾವು ನಿಮಗೆ ಬೆಂಬಲ ಕೊಟ್ಟಿದ್ದೆವು ಅಂತಕ್ಕಂಥದ್ದನ್ನ ಮರಿಬಾರದು ಮಿಸ್ಟರ್ ಕುಮಾರಸ್ವಾಮಿ ಬಾಯಿ ಬಂದ್ರೆ ಮಾತಾಡ್ತವೆ ನಾವೇನ್ ಕೇಳಲಿಲ್ಲಪ್ಪ ಅವರೇ ಬಂದ್ಬಿಟ್ರು ಹಾಗಿದ್ರೆ ಕುಮಾರಸ್ವಾಮಿ 2006 ಧರ್ಮ ಸಿಂಗ್ ಅವ್ರನ್ನ ಸುತ್ತಾಕಿ ಬಿಜೆಪಿ ಕತೆ ಹೋದ್ರಲ್ಲ ಅದಕ್ಕೆ ಏನಂತ ಹೇಳ್ಬೇಕು ಮಿಸ್ಟರ್ ಕುಮಾರಸ್ವಾಮಿ ಬಿಜೆಪಿಗೂ ಜೆ
ಜೆಡಿಎಸ್ ಗೂ ಏನು ವ್ಯತ್ಯಾಸ ಇಲ್ಲ ಬಿಜೆಪಿ ಅವರು ಬಹಿರಂಗವಾಗಿ ಅಲ್ಪಸಂಖ್ಯಾತರನ್ನು ವಿರೋಧ ಮಾಡುತ್ತಾರೆ ಇವರು ಒಳಗೊಳಗೆ ವಿರೋಧ ಮಾಡುತ್ತಾರೆ ಅಷ್ಟೇ ದಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಬಿಜೆಪಿ ಅಂಡ್ ಜೆಡಿಎಸ್ ನಾನು ಅಲ್ಪಸಂಖ್ಯಾತರಲ್ಲಿ ಕಳಕಳಿಯಿಂದ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಅವರ ಮಾತುಗಳನ್ನು ನಂಬಿಡಿ ಅವರು ಯಾವುದೇ ಸಿದ್ಧಾಂತ ಇಲ್ಲ ಯಾವುದೇ ಕಾರ್ಯಕ್ರಮ ಇಲ್ಲ ನರೇಂದ್ರ ಮೋದಿ ಅವರು ಹೇಳ್ತಾರಲ್ಲ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮನಮೋಹನ್ ಸಿಂಗ್ ಅವರ ಅಧಿಕಾರ ಬಿಡೋವರೆಗೆ ಈ ದೇಶದ ಮೇಲಿದ್ದಂತ
ಸಾಲ 53 ಲಕ್ಷದ 11 ಸಾವಿರ ಕೋಟಿ ಈಗಿರ್ತಕ್ಕಂತ ಸಾಲ 153 ಲಕ್ಷ ಕೋಟಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಒಂದು ಲಕ್ಷ ರೂಪಾಯಿ ಇದ್ರೆ 2 ಲಕ್ಷ ರೂಪಾಯಿ ಆದಾಯ ಆಗ್ಬಿಡ್ಬೇಕು ರೈತರದ್ದು ಆಯ್ತಾ ಯಾವಾಗ ಹೇಳಿದ್ದೀವಿನ 2017 ರಲ್ಲಿ 5 ವರ್ಷದ ಒಳಗಡೆ ರೈತರ ಸಾಲವನ್ನು ಅಲ್ಲ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ರೈತರು ಇನ್ನು ಸಾಲಗಾರರಾದರು ಜಾಸ್ತಿ ವ್ಯವಸಾಯದ ಮೇಲೆ ಅವರು ಖರ್ಚು ಮಾಡ್ತಕ್ಕಂಥ ಹಣ ದ್ವಿಗುಣ ಆಯಿತು ನರೇಂದ್ರ ಮೋದಿಜಿ ರೈತರಿಗೆಲ್ಲ ಟೋಪಿ ಹಾಕಿ ರೈತರಿಗೆ ಪ್ರಮೇಯ ಮುಗಿಸಿ ಸುಳ್ಳು ಯಾರು ರೈತ ವಿರೋಧಿ ಮೂರು ಕಾನೂನುಗಳನ್ನು ಮಾಡಿದವರು ಯಾರು ಅದನ್ನು ವಾಪಸ್ ತಗೊಂಡವರು ಯಾರು ಯಾರು ಮಿಸ್ಟರ್ ನರೇಂದ್ರ ಮೋದಿ ರೈತರು ದೆಹಲಿಯ ಔಟ್ಸ್ಕರ್ಟ್ಸ್ನಲ್ಲಿ ತಿಂಗಳು ಲೆಕ್ಕ ಪ್ರತಿಭಟನೆಯನ್ನ ಮಾಡಿದ್ರು ಲಕ್ಷಾಂತರ ಜನ ಪ್ರತಿಭಟನೆಯನ್ನ ಮಾಡಿದ್ರು ನರೇಂದ್ರ ಮೋದಿ ನಡುಗೋದ್ರು ಎದುರುಕೊಂಡು ಮೂರು ಕಾಯ್ದೆಗಳನ್ನ ರೈತ ವಿರೋಧಿ ಕಾನೂನುಗಳನ್ನ ವಾಪಸ್ ತಗೊಂಡ್ರು ನರೇಂದ್ರ ಮೋದಿಜಿ ರೈತರನ್ನು ಉದ್ಧಾರ ಮಾಡಿದ್ದೀರ ನೀವು ಮಾಡಿದರ ಇವತ್ತು ಬೆಲೆ ಏರಿಕೆ ಏನಾಗಿದೆ ಏನಾಗಿದೆ ಬೆಲೆ ಏರಿಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಆಫೀಸಿಂದ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಡೀಸೆಲ್ ಬೆಲೆ ಎಷ್ಟಿತ್ತು ಗ್ಯಾಸ್ ಬೆಲೆ ಎಷ್ಟಿತ್ತು ಅಡಿಗೆ ಎಣ್ಣೆ ಬೆಲೆ ಎಷ್ಟಿತ್ತು ಉಪ್ಪಿನ ಬೆಲೆ ಎಷ್ಟಿತ್ತು ಗೋಧಿ ಬೆಲೆ ಎಷ್ಟಿತ್ತು ಅಕ್ಕಿ ಬೆಲೆ ಎಷ್ಟಿತ್ತು ಅಂತಕ್ಕಂಥ ಬೆಲೆ ಇಲ್ಲ ಅಂತ ಹೇಳಿ ನೋಡೋಣ ತಾಕತ್ ಇದ್ರೆ ಅವರಿಗೆ ಇದು ಸರಿ ಇಲ್ಲ ಅಂತ ಹೇಳ್ಬೇಕಂತ ತಾಕತ್ ಇದ್ರೆ ಹೇಳಿ ಬಸವರಾಜ ಬೊಮ್ಮಾಯಿ ಮಾತಾಡ್ತಾ ಇದ್ರೆ ತಮ್ಮಿದೆಯಾ ಅಂದ್ರೆ ತಾಕತ್ ಇದೆಯಾ ಹೇಳಪ್ಪ ಇಲ್ಲ ಅಂತ ಹೇಳೋ ಅವ್ರಿಗೆ ಇಲ್ಲ ಅಂತ ಹೇಳು ನಿಮಗೆ ಡೀಸೆಲ್ ಬೆಲೆ ಮನಮೋಹನ್ ಸಿಂಗ್ ಅವರು ಇರುವಾಗ ಒಂದು ಲೀಟರ್ಗೆ 57 ರೂಪಾಯಿ ಇವತ್ತೆಷ್ಟು 90 ರಿಂದ 90 ರೂಪಾಯಿ ಪೆಟ್ರೋಲ್ ಬೆಲೆ 71 ರೂಪಾಯಿ ಟುಡೇ 100 ರೂಪಾಯಿ ಗ್ಯಾಸ್ ಬೆಲೆ 414 ರೂಪಾಯಿ ಇವತ್ತು 1150 ರೂಪಾಯಿ ಏನ್ರಮ್ಮ ಹೌದಾ ಇಲ್ಲ ಇವೆಲ್ಲ ಕೊಡಕ್ ತಯಾರಾಗಿದ್ದೀರಾ ತಯಾರಾಗಿದ್ದೀರ 1150 414 ರೂಪಾಯಿಂದ 1150 ಕೊಡಕ್ ತಯಾರಾಗಿದ್ದೀರಾ ಕೋಪ ಬರಲು ನಿಮಗೆ ಮನಮನೆಗೆ ಹೋಗಿ ಹೇಳಿ ತಾಯಿ ಎಲ್ಲ ಹೆಣ್ಣು ಮಕ್ಕಳಿಗೆಲ್ಲ ಹೇಳಿ ಈ ಸಾರಿ ಬಿಜೆಪಿಯನ್ನು ಕಿತ್ತೊಗಿರಿ ಕಾಂಗ್ರೆಸ್ ರಾಜಣ್ಣ ಹೇಳ್ತಾ ಇದ್ರು ರೈತರು ಬಳಸ್ತಕ್ಕಂಥ ಡಿಎಪಿ 450 ರೂಪಾಯಿ ಒಂದು ಚೀಲಕ್ಕಿತ್ತು ಇವತ್ತು 1400 ರೂಪಾಯಿ ಎಷ್ಟು 1400 ರೂಪಾಯಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೇವೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೇವೆ ಅಚ್ಚೇ ದಿನ ಹಿಂಗೆ ಇದನ್ನ ಅಚ್ಚೇ ದಿನ ಒಳ್ಳೆ ದಿನಗಳು ಅಂತ ಕರೀತೀರ ಇದನ್ನ
ಇಷ್ಟಾದರೂ ಇವರು ಇರಬೇಕೇನ ಬಿಜೆಪಿ ಇರಬೇಕಾ 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 ಇರಬಾರದು ಅಷ್ಟೇ ಅಲ್ಲ ಬಿಜೆಪಿ ಇದೆಯಲ್ಲ ಒಂದು ಕೋಮುವಾದಿ ಪಕ್ಷ ಜನರನ್ನ ನೆಮ್ಮದಿಯಿಂದ ಬಾಳಲಿಕ್ಕೆ ಬಿಡಲ್ಲ ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಎತ್ತಿಕೆಟ್ಟರು ಮುಸಲ್ಮಾನರನ್ನ ಹಿಂದೂಗಳ ವಿರುದ್ಧ ಎತ್ತಿಕೆಟ್ಟರು ಹಿಂದೂಗಳನ್ನ ಕ್ರಿಶ್ಚಿಯನ್ ವಿರುದ್ಧ ಎತ್ತಿಕೆಟ್ಟರು ಕ್ರಿಶ್ಚಿಯನ್ನ ಹಿಂದೂಗಳ ವಿರುದ್ಧ ಎತ್ತಿಕೆಟ್ಟರು ಹಿಜಾಬ್ ಬೇಕಾಗಿತ್ತ ಹಲಾಲ್ ಬೇಕಾಗಿತ್ತ ಆಜಾನ್ ವಿಷಯ ಬೇಕಾಗಿತ್ತ ಅಪ್ಪ ಜಾತ್ರೆಗಳಲ್ಲಿ ಮುಸಲ್ಮಾನರು ವ್ಯಾಪಾರ ಮಾಡೋದನ್ನ ನಿಲ್ಲಿಸತಕ್ಕಂತ ಕ್ಷೀರ ಮಟ್ಟಕ್ಕೆ ದೇಶ ಮಟ್ಟಕ್ಕೆ ಹೋದ್ರಲ್ಲ ನೀವು ರಾಜಕೀಯ ದೇಶದಲ್ಲಿ ಸಾಮರಸ್ಯ ಉಂಟು ಮಾಡೋದ ಭ್ರಾತೃತ್ವ ಉಂಟು ಮಾಡೋದ ಸಂವಿಧಾನ ಏನೇಳ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ಲರಿಗೂ ಸಮಪಾಲು ಸಮಬಾಳು ಎಲ್ಲರಿಗೂ ಸಮಾನ ವ್ಯತ್ಯಾಸ ಸಮಾನ ಹಕ್ಕುಗಳು ಸಹಿಷ್ಣುತೆ ಸಹಬಾಳ್ವೆ ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ಇದಕ್ಕೆ ವಿರುದ್ಧವಾಗಿ ಮನುಷ್ಯತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ದೇಶ ನೆಮ್ಮದಿಯಿಂದ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಕುವೆಂಪು ಅವರು ಹೇಳಿದ್ರು ಅವ್ರ ನಾಡಿಗೆ ನಾವು ನಾಡಿಗೀತೆ ಆಡ್ತೀವಿ ಸರ್ವ ಜನಾಂಗದ ಶಾಂತಿಯ ರಸಿಕರ ಕಣ್ಣುಗಳ ಸೆಳೆಯುವ ನೋಟ ಹಿಂದು ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಜೈನರ ಉದ್ಯಾನ ಇದನ್ನ ಆಡ್ತಾರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡು ರಾಷ್ಟ್ರಗೀತೆ ಆಡ್ತಾರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡು ಇವ್ರು ಬೇಕಾ ಯುವಕರನ್ನ ಬಲಿ ಕೊಡ್ತಕ್ಕಂತ ಯಾವ ಧರ್ಮ ಹೇಳ್ತದೆ ಹೇಳಿ ನೋಡೋಣ ಕೊಲೆ ಮಾಡು ಹಿಂಸೆ ಮಾಡು ಅಂತ ಯಾವ್ದಾದ್ರು ಧರ್ಮ ಹೇಳ್ತದ ಹಿಂದೂ ಧರ್ಮ ಹೇಳ್ತದ ಇಸ್ಲಾಂ ಧರ್ಮ ಹೇಳ್ತದ ಕ್ರೈಸ್ತ ಧರ್ಮ ಹೇಳ್ತದ ಸಿಖ್ ಧರ್ಮ ಹೇಳ್ತದ ಬೌದ್ಧ ಧರ್ಮ ಹೇಳ್ತದ ಯಾವ ಧರ್ಮ ಕೂಡ ಹೇಳಲ್ಲ ಮನುಷ್ಯ ಮನುಷ್ಯನನ್ನ ಪ್ರೀತಿಸುವಂತ ಹೇಳ್ತದೆ ಮನುಷ್ಯ ಮನುಷ್ಯನನ್ನ ಪ್ರೀತಿಸು ದ್ವೇಷಿಸಬೇಡ ಅಂತ ಹೇಳ್ತದೆ ಇವತ್ತು ದ್ವೇಷದ ರಾಜಕಾರಣವನ್ನ ಇಡೀ ದೇಶದ ಉದ್ಯೋಗಕ್ಕೆ ಹರಡುಬಿಟ್ಟಿದ್ದೀರಿ ನೀವು ಅಧಿಕಾರಕ್ಕೆ ಬಂದು ಹಿಂದೂಗಳು ದಲಿತರು ಅಲ್ಪಸಂಖ್ಯಾತರು ಬಡವರು ಮಹಿಳೆಯರು ಯುವಕರು ಯಾರು ಕೂಡ ಇವತ್ತು ಆತಂಕದಿಂದ ಬದುಕದೇ ಇರತಕ್ಕಂಥ ಪರಿಸ್ಥಿತಿ ಇಲ್ಲ ಈ ಪರಿಸ್ಥಿತಿ ಮುಂದುವರಿಬೇಕಾ ಈ ಪರಿಸ್ಥಿತಿ ಕೊನೆಗಾಣಬೇಕು ಅಲ್ಲ ಕೊನೆಗಾಡಬೇಕು ಅನ್ನೋದಾದ್ರೆ ಬಿಜೆಪಿಯನ್ನ ಕಿತ್ತಾಕಿ ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕದ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾವು 5 ವರ್ಷ ಅಧಿಕಾರದಲ್ಲಿರುವಾಗ ಕೊಟ್ಟ ಮಾತುಕತೆ ನಡ್ಕೊಂಡಿದ್ದೀವಿ ಕೊಟ್ಟ ಮಾತುಕತೆ ನಡ್ಕೊಂಡಿದ್ದೀವಿ 165 ಭರವಸೆಗಳನ್ನ ಕೊಟ್ಟಿತ್ತು 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ ಇವಲ್ಲದೆ ಅಡಿಷನಲ್ಲಾಗಿ ಇವುಗಳ ಜೊತೆಗೆ 30 ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ನಾವು ನೋಡದಂತೆ ನಡೆದಿದ್ದೀವಿ ಆದರೆ ಬಸವರಾಜ ಬೊಮ್ಮಾರೆ ಬಸವರಾಜ ಬೊಮ್ಮಾರೆ ನೀವು 2016ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ದೀವಿ ಅದರಲ್ಲಿ 50-60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಆಗ್ತಿಲ್ಲ 50-60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಆಗ್ತಿಲ್ಲ 600ರಲ್ಲಿ 50-60 ಅಂದ್ರೆ ಎಷ್ಟು 91% ಆಫ್ ದೇಮ್ 91% ಆಫ್ ದೇಮ್ ಯಾರು ಮಾತು ಕೊಟ್ಟಿಂದ ನಡ್ಕೊಂಡಿರೋರು ಯಾರು ಮಾತು ತಪ್ಪಿರೋರು ಇದನ್ನ ಹೇಳಬೇಕು ನಾವು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದ ಇವತ್ತು ಚಾರ್ಜ್ ಶೀಟ್ ಕೊಟ್ಟಿದ್ದೀವಿ
ಬಿಜೆಪಿ ಸರ್ಕಾರದ ಪಾಪದ ಪುರಾಣ ಪಾಪದ ಪುರಾಣ ಚಾರ್ಜ್ಶೀಟ್ ಜನರ ಮುಂದೆ ಇಟ್ಟಿದ್ದೀವಿ ಅದಕ್ಕೆ ಶುರುವಾಯಿತು ಇವರಿಗೆ ನಡುಕ ಬಿಜೆಪಿ ಅವರಿಗೆ ನಡುಕ ಶುರುವಾಯಿತು 40% ಕಮಿಷನ್ ನಾವು ಹೇಳಿದ್ದಲ್ಲ ಒಮ್ಮಿಸ್ ಕೆಂಪಣ್ಣ ಯಾರು ಕೆಂಪಣ್ಣ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷ ಕೆಂಪಣ್ಣ ಪತ್ರ ಬರೆದರು 6/7/2021 ಒಂದು ವರ್ಷ ಆರು ತಿಂಗಳಾಯಿತು ನರೇಂದ್ರ ಮೋದಿ ಅವರು ಏನು ಹೇಳಿದ್ರು ಈ ದೇಶಕ್ಕೆ ನಕ್ಕಾಂಗ ನಕ್ಕಾಲೇದುಂಗ ಕ್ಯಾಜಿ ನಕ್ಕಾಂಗ ನಕ್ಕಾಲೇದುಂಗ ನಾ ತಿನ್ನಲ್ಲ ತಿನ್ನಕ್ಕಿಡಲ್ಲ ಪಾಪ ಈ ಕಾನ್ಸ್ಟೇಬಲ್ಗಳಿಗೂ ಕೂಡ ಲಂಚ ದುಡ್ಡಿಲ್ಲ ಕಾನ್ಸ್ಟೇಬಲ್ಗಳಿಗೆ ಹೋಗಿದೆ ಲಕ್ಷ ಕೊಟ್ಟರು ಮಾತ್ರ ಅವ್ರಿಗೆ ಒಳ್ಳೆ ಪೊಲೀಸ್ ಸ್ಟೇಷನ್ ರವಿ ಸ್ಯಾಂಟ್ರೋ ರವಿ ಸ್ಯಾಂಟ್ರೋ ರವಿ ಇವರ ಜೊತೆಯಲ್ಲಿ ಶಾಮಿಲ್ ಇದ್ದೆ ಹೋದ್ರೆ ಹೇಗೆ ಪೊಲೀಸ್ನವ್ರನ್ನ ಟ್ರಾನ್ಸ್ಫರ್ ಮಾಡಿಸಕ್ಕಾಗ್ತದೆ ಸ್ಯಾಂಟ್ರೋ ರವಿ ಕಣ್ಣಿಗೆ ಸುಮ್ಮನೆ ಕಣ್ಣು ಓಡಿಸೋದಕ್ಕೋಸ್ಕರ ಹೇಳ್ಕೊಂಡು ಬಂದ್ರು ಗುಜರಾತ್ಗೆ ಗುಜರಾತಿಂದ ಹಿಡಿದು ಬಂದರು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು ಅಲ್ಲಿ ಅರ್ಜಿ ಆಗಲಿಲ್ಲ ಪೊಲೀಸ್ ಕಸ್ಟಡಿ ಕೊಡಿ ಅಂತ ಇಸ್ ಎ ನೋಟೋರಿಯಸ್ ಕ್ರಿಮಿನಲ್ ಏನಪ್ಪ ನಾಯ್ಡು ನೋಟೋರಿಯಸ್ ಕ್ರಿಮಿನಲ್ ಧನಂಜಯ ನಾಯ್ಡು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ನಾನು ಬಿಟ್ಬಿಟ್ಟು ಬಹಳ ವರ್ಷ ಆಯ್ತು ರಾಜಣ್ಣನ ಬಿಟ್ಬಿಟ್ಟು ಬಹಳ ವರ್ಷ ಆಯ್ತು ಜಯಚಂದ್ರನ ಬಿಟ್ಬಿಟ್ಟು ಬಹಳ ವರ್ಷ ಪೊಲೀಸ್ನವರು ಅರ್ಜಿನೇ ಹಾಕಲಿಲ್ಲ ಪೊಲೀಸ್ ಕಸ್ಟಡಿಗೆ ಸಾಮಾನ್ಯವಾಗಿ ಪೊಲೀಸ್ ಕಸ್ಟಡಿ ಕೇಳಬೇಕು ಯಾಕಂತಂದ್ರೆ ಸರ್ಕಾರದ ಒತ್ತಡ ಕೇಳಬೇಡಿ ಅವನನ್ನು ಪೊಲೀಸ್ ಕಸ್ಟಡಿಗೆ ತಗಬೇಡಿ ವಿಚಾರಣೆ ಮಾಡಬೇಡಿ ನಮ್ಮ ಹುಡುಗರೆಲ್ಲ ಬೈಲಾಗ್ಬಿಡ್ತವೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡು ಯುಪಿನಲ್ಲಿ ಸಂತೋಷ್ ಪಾಟೀಲ್ ಯಾಕೆ ಮಾಡ್ಬೇಕು 40% ಕಮಿಷನ್ ಕೊಡಕ್ಕೆ ಆಗದಿದೆ ಈಶ್ವರಪ್ಪ ಗ್ರಾಮೀಣಾಭಿವೃದ್ಧಿ ಸಚಿವ ಬಿಲ್ ಕೊಡಿ ಅಂತಂದ್ರೆ 40% ಕಮಿಷನ್ ಕೊಟ್ರೆ ಮಾತ್ರ ದುಡ್ಡು ಕೊಡ್ತೀನಿ ಅದನ್ನು ಕೊಡಲ್ಲ ಅಂತ ಈಶ್ವರಪ್ಪ ಎಷ್ಟು ಸಾರಿ ತಿರುಗಿದ್ರು ಕೂಡ ಮನೆಗೆ ಉಡುಪಿ ಹೋಗಿ ಓಟ್ಲಲ್ಲಿ ನೇಣ ಹಾಕೊಂಡು ಡೆತ್ ನೋಟ್ ಬರೆದಿಟ್ಬಿಟ್ಟು ಹೋದ್ರು ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ಸಂತೋಷ್ ಪಾಟೀಲ್ ಹೇಳಿರೋದು ಸಂತೋಷ್ ಪಾಟೀಲ್ ಸಾವಿಗೆ ಈಶ್ವರಪ್ಪ ನೇರವಾಗಿ ಕಾರಣ ನಾನು ಸಚಿವರ ಡಿ ಕೆ ಶಿವಕುಮಾರ್ ನಾವೆಲ್ಲ ಬೆಳಗಾವಿ ಹೋಗಿದ್ದು ಸಂತೋಷ್ ಪಾಟೀಲ್ ಹೆಂಡತಿ ಹೆಣ್ಮಗಳನ್ನ ಭೇಟಿ ಮಾಡಿದ್ದು ಅಯ್ಯಮ್ಮ ಅಳ್ತಾ ಹೇಳಿದ್ಲು ನನ್ನ ಗಂಡನ ಸಾವಿಗೆ ನನ್ನ ಗಂಡನ ಸಾವಿಗೆ ಆ ಈಶ್ವರಪ್ಪ ಕಾರಣ ಕಣ್ಣಪ್ಪ ಅಂತ ಹೇಳಿ ಈಶ್ವರಪ್ಪ ಇಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಪ್ರಸಾದ ಪ್ರಸಾದ್ ಕಟ್ರಾಗಿರ ನಿಮ್ಮ ಜಿಲ್ಲೆಯಲ್ಲಿ ಎಂಥ ದೇವರು ಎಂಥ ದುರ್ಗ ದೇವಾಲಯ ದುರ್ಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು ಪಾಪ ಯಾಕೆ ಗೊತ್ತಿಲ್ಲ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು ಸಾಲ ಮಾಡ್ಕೊಂಡ್ಬಿಟ್ಟಿದ್ರು ಒಬ್ಬ ಪ್ರದೀಪ್ ಅಂತ ಬೆಂಗಳೂರವನು ಗುಂಡು ಹುಡ್ಕೊಂಡು ಸತ್ಬಹುದ ಯಾಕೆ ಗೊತ್ತಲ್ಲ ಅಲ್ಲಿದ್ದಂತ ಮಾದೇವಪುರ ಕ್ಷೇತ್ರದ ಶಾಸಕ ವಿರುದ್ಧದ ಪಾ
ಬದಲಾವಣೆಗಳಿಗೆ ಬೆಂಬಲ ಕೊಟ್ಟೆ ಅನ್ನೋ ಕಾರಣಕ್ಕೋಸ್ಕರ ಅಪ್ಪಾಜಿ ಮಾಡ್ತಾರೆ. ಕೆಆರ್ಪುರನ್ನ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ ಎಂ ಪಿ ಬಿ ನಾಗರಾಜ್ ನೋಡಕ್ ಹೋಯ್ತಾನೆ. ಪೊಲೀಸ್ನವ್ರ ಜೊತೆ ಹೇಳ್ತಾನೆ ಪಾಪ ಸಾಯಿನೆ ಏನ್ ಮಾಡ್ತಾನೆ ಅವ 70-80 ಲಕ್ಷ ಕೊಟ್ಬಿಟ್ಟು ಇಲ್ಲಿ ಬಂದಿದ್ದ ಆ ಸಾಲ ತೀರ್ಸಕ್ಕೆ ಅದೇ ಸತ್ತೋಗ್ತಾನೆ ಅಂತೇಳಿ ನಾನು ಹೇಳುತ್ತಲ್ಲ ಇದು ನನಗಂತು ಮಿಸ್ಟರ್ ಎಂ ಪಿ ಬಿ ನಾಗರಾಜ್ ಅವರು ಮಂತ್ರಿ ಮಂತ್ರಿ ಹೇಳಿದಂತ ಮಾತು ನಂಬಬೇಕ ಬೇಡ. ಆ ಬಸವರಾಜ ಬೊಮ್ಮಾಯಿಗೆ ಹೇಳಿದ್ರೆ ಆಸ್ಪತ್ರೆ ಕೊಡ್ರಿ ಒಬ್ಬ ಶಿವಕುಮಾರ್ ಅಂತ ಹೇಳಿ ಶಿವಕುಮಾರ್ ಅಂತ ಹೇಳಿ ಕರೆಕ್ಟರು ಪಾಪ ಅವನ್ ಬಿಲ್ ಕೊಡದೇನೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಕ್ಕೆ ಪತ್ರ ಬರೆದ ಏನಂತ ಗೊತ್ತಾ ನನಗೆ ದಯಾಭಾವನೆ ಕೊಡಿ ನನ್ನ ಸಹಾಯಕ್ಕೆ ಪರ್ಮಿಷನ್ ಕೊಡಿ ಯಾಕಂದ್ರೆ ದಯಾಮರಣ ಮಾಡ್ತಕ್ಕಂಥ ಅಧಿಕಾರ ಇರೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾಕ್ಕೆ ದಯಾಭಾವನೆ ಕೊಡಿ ನಾನು ಸಾಲ ಮಾಡ್ಕೊಬಿಟ್ಟಿದ್ದೀನಿ ಬಿಲ್ ಬರ್ತಾ ಇಲ್ಲ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಹೇಳಿದ್ರು ಪ್ರತಿಭಟನೆ ಮಾಡಿದ್ರು ಸುಮಾರು 25-30 ಸಾವಿರ ಕೋಟಿ ಪೆಂಡಿಂಗ್ ಬಿಲ್ಸ್ ಇದೆ ಯಾಕೆ ಕೊಟ್ಟ ಬಿಟ್ಟಿಲ್ಲ 40% ಕಮಿಷನ್ ಇರ್ಬೇಕ ಇವರು ಇರ್ಬೇಕ ನಾನು ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಎಲ್ಲ ಬಡವರಿಗೆ ಎಲ್ಲ ಜಾತಿಯ ಬಡವರಿಗೆ ಎಲ್ಲ ಧರ್ಮದ ಬಡವರಿಗೆ ಕೊಡ್ತಾ ಇದ್ದೆ 7 ಕೆಜಿಯಿಂದ 5 ಕೆಜಿ ಮಾಡಿದ್ರು ಇವರು ಅಕ್ಕಮನೆಯಿಂದ ಕೊಡ್ತೀರ ಕೆಳಗೆ ಏನ ಯಾರ್ದು ಬೆವು ಸುರಿಸ್ತಕ್ಕಿಂತ ಜನರ ಹಣ ನಿಮ್ಮ ಹಣ ಈ ಹಣ ಕೊಡಕ್ಕು ಬಸವರಾಜ ಬೊಮ್ಮಾಯಿಗೆ ಒಟ್ಟುರಿ ಯಡಿಯೂರಪ್ಪನವರಿಗೆ ಒಟ್ಟುರಿ ಅದಕ್ಕೆ ನಾವು ಹೇಳಿದ್ದೀವಿ ನಾವು ಅಧಿಕಾರಕ್ಕೆ ಬಂದ್ರೆ 7 ಕೆಜಿ ಎಲ್ಲ 10 ಕೆಜಿ ಕೊಡ್ತೀವಿ ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ಸುಧಾಕರ ಹೇಳ್ತಾರೆ ಸಿದ್ದರಾಮಯ್ಯನವರು ಅಂತ ಕೊಡ್ತಾ ಇದ್ದಾರೆ ಹಾಗಾದ್ರೆ ಕೇಳ್ತೀನಿ ನಾನು ಗುಜರಾತಲ್ಲಿ ಯಾಕೆ ಕೊಡ್ತಾ ಇಲ್ಲ ಬಸವರಾಜ ಬೊಮ್ಮಾಯಿ ಉತ್ತರ ಪ್ರದೇಶದಲ್ಲಿ ಯಾಕೆ ಕೊಡ್ತಾ ಇಲ್ಲ ಬಸವರಾಜ ಬೊಮ್ಮಾಯಿ ಅಸ್ಸಾಂನಲ್ಲಿ ಯಾಕೆ ಕೊಡ್ತಾ ಇಲ್ಲ ಬಸವರಾಜ ಬೊಮ್ಮಾಯಿ ಮಧ್ಯಪ್ರದೇಶದಲ್ಲಿ ಯಾಕೆ ಕೊಡ್ತಾ ಇಲ್ಲ ಬಸವರಾಜ ಬೊಮ್ಮಾಯಿ ಕೇಂದ್ರ ಮತ್ತೆ ಅಲ್ಲಿ ಆ ರಾಜ್ಯಗಳನ್ನು ಕೊಡಬೇಕಾಗಿತ್ತಲ್ಲ ಫ್ರೀಯಾಗಿ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆಗಿದ್ದರೆ ಆ ರಾಜ್ಯಗಳನ್ನು ಕೂಡ ಫ್ರೀಯಾಗಿ ಕೊಡಬೇಕಾಗಿತ್ತಲ್ಲ ಗೊತ್ತಿಲ್ಲ ಕೊಟ್ಟಿದ್ದಾರ ಚಂದ್ರಪ್ಪ ನೀನು ಎಂ ಪಿ ಆಗಿದ್ದೆ SC ST ಜನರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ತುಮಕೂರು ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಜಾಸ್ತಿ ಆ ಜನರ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಹಣ ಖರ್ಚಾಗಬೇಕು ಅಂತೇಳಿ ಕಾನೂನು ಬಂತು ಕರ್ನಾಟಕದ ಇತಿಹಾಸದಲ್ಲಿ ನಮ್ಮ ಸರ್ಕಾರ ಬೇರೆ ಯಾವ ಸರ್ಕಾರ ಮಾಡಲಿಲ್ಲ ಅಂತ ತಿಳಿದು ಹೆಮ್ಮೆಯಿಂದ ಹೇಳ್ತೀನಿ ನಾನು ಏನ್ರಿ ಚಂದ್ರಪ್ಪ ಏನ್ರಿ ಹನುಮಂತಯ್ಯ ಕಾಂಪ್ಲಾಕ್ಸ್ನಲ್ಲಿ 50 ಲಕ್ಷವರೆಗೆ ಮೀಸಲಾತಿ ಕೊಡಬೇಕು SC ST ಜನರಿಗೆ ಅಂತೇಳಿ ಕಾನೂನು ಮಾಡಿದ್ದು ಇಡೀ ದೇಶದಲ್ಲಿ ಅದು ನಮ್ಮ ಸರ್ಕಾರ ಬೇರೆ ಯಾವುದೇ ಸರ್ಕಾರ ಇಲ್ಲ ಏನ್ ರಾಜಣ್ಣ ಹೇಳಬೇಕು ಗಟ್ಟಿಯಾಗಿ ಹೇಳಬೇಕು ನೀವು ಗಟ್ಟಿಯಾಗಿ ಹೇಳಬೇಕು
ರಿಸರ್ವೇಷನ್ ಇನ್ ಪ್ರಮೋಷನ್ ಯಾರು ಕೊಟ್ಟವರು? ರಿಸರ್ವೇಷನ್ ಇನ್ ಪ್ರಮೋಷನ್ ಎಂಜೆ ಚಿತ್ರ ನೀನೇ ಕರ್ನಲ್ ಮಾಡಿದವರು. ಇಡೀ ದೇಶದಲ್ಲಿ ರಿಸರ್ವೇಷನ್ ಇನ್ ಪ್ರಮೋಷನ್ ಅನ್ನು ಕೊಟ್ಟವರು, ಕಾನೂನು ಮಾಡಿದವರು. ಅದು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಬೇರೆ ಯಾವ ರಾಜ್ಯದಲ್ಲಿ ಇದೆ ಅಂತ ಹೇಳಿ ನೋಡ. ಬೇರೆ ಯಾವ ರಾಜ್ಯದಲ್ಲಿ ಇರಲಿ ಅಂತ ಹೇಳಿ ನೋಡ. ಮೊನ್ನೆ ಪ್ರಧಾನಮಂತ್ರಿಗಳು ಒಬ್ಬರದ್ದು ಯಾಕೆ ಪತ್ರ ಹಚ್ಚಿದ್ರು? ಕಾನೂನು ಮಾಡಿದವರು ಯಾರು? ಜಯಚಂದ್ರ ಮಿಸ್ಟರ್ ಕಾಗೋಡು ತಿಮ್ಮಪ್ಪ ನರಸಿಂಹಯ್ಯನವರ ಅಧ್ಯಕ್ಷತೆಯಲ್ಲಿ ನಾನು ಸಮಿತಿ ಮಾಡಿ ಅವರಿಂದ ವರದಿ ತಕ್ಕೊಂಡು ಇರೋ ನಾಯಕನ್ನ ಅಫೀಸರ್ ಮಾಡಿ, ಪ್ರಾಜೆಕ್ಟ್ ಆಫೀಸರ್ ಮಾಡಿ ಜಾರಿ ಕೊಟ್ಟವರು. ಹೇಗೆ ದೇವರಾಜ ಅರಸನವರ ಕಾಲದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತ ಇತ್ತು, ಮನೆ ವಾಸಿಸುವವನೇ ಮನೆ ಒಡೆಯ ಅಂತ ಕಾನೂನು ತಂದವರು. ನಾವು ಅಡುಗೆ ಮಾಡಿ ಎಲ್ಲ ಮಾಡಿದ ಮೇಲೆ ಅಲ್ಲಿಂದ ಬಂದು ದಿಲ್ಲಿಯಿಂದ ಬಡಿಸೋದು ತಿಳ್ಕೋಬೇಕು. ಲಂಬಾಣಿಗಳ ತಾಂಡ, ನಾಯಕರ ಹಕ್ಕಿ, ಕೊಲ್ಲರ ಹಕ್ಕಿ, ಕುರುಬರ ಹಕ್ಕಿ, ಅಜರೆಗಳು ಇವೆಲ್ಲವನ್ನು ಕೂಡ ರೆವಿನ್ಯೂ ಗ್ರಾಮಗಳನ್ನಾಗಿ ಮಾಡಲಿಕ್ಕೆ ಕಾನೂನು ಮಾಡುವವರು ನಮ್ಮ ಸರ್ಕಾರ ಅಂತ ವೆಂಕಟರಮಣಪ್ಪ ಹೇಳಬೇಕು. ನಾನು ಕೈಮೂರು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆ ಬಿಜೆಪಿ ಅವರು ಬರೀ ಸುಳ್ಳು ಹೇಳ್ತಾರೆ, ನಿಮ್ಮಲ್ಲಿ ಕೈಮೂರು ಪ್ರಾರ್ಥನೆ ಮಾಡ್ತೇನೆ. ನೀವು ಸುಳ್ಳು ಹೇಳಬೇಡಿ, ಸತ್ಯ ಹೇಳ್ರಿ ಅಂತೇಳಿ ನಿಮಗೆ ನಗೋದು ನಾವು. ಸತ್ಯ ಹೇಳ್ರಪ್ಪ, ಸತ್ಯ ಹೇಳ್ರಪ್ಪ, ಸತ್ಯ ಹೇಳ್ರಪ್ಪ ಜನರ ಮುಂದೆ ಹೋಗಿ ಹೇಳಿ. ಬಿಜೆಪಿ ಅವರು ಏನು ಸುಳ್ಳು ಹೇಳುತ್ತೆ ಹೇಳುತ್ತೆ, ರೈತರಿಗೆ 100 ಲಕ್ಷದವರೆಗೆ ಬಡ್ಡಿ ರಹಿತವಾಗಿ ಸಾಲ, 10 ಲಕ್ಷದವರೆಗೆ 3% ನಲ್ಲಿ ಸಾಲ. ನಾವು ಅಧಿಕಾರಕ್ಕೆ ಬಂದರೆ ಬಡ್ಡಿ ರಹಿತವಾಗಿ 3 ಲಕ್ಷದಿಂದ 5 ಲಕ್ಷ ಮಾಡ್ತೇವೆ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. 3 ಲಕ್ಷದಿಂದ 5 ಲಕ್ಷ ಬಡ್ಡಿ ರಹಿತ ಸಾಲ. ಏನು 3% 10 ಲಕ್ಷದವರೆಗಿತ್ತು ದೀರ್ಘಾವಧಿ ಸಾಲ, ಅದನ್ನ 20 ಲಕ್ಷಕ್ಕೆ ಏರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು 200 ಯೂನಿಟ್ ವಿದ್ಯುತ್ ಶಕ್ತಿ ಫ್ರೀ ಕೊಡ್ತಕ್ಕಂಥದ್ದು, 200 ಯೂನಿಟ್ ಫ್ರೀ. 1,300 ರೂಪಾಯಿನಿಂದ 1,400 ರೂಪಾಯಿ ಆಗುತ್ತೆ. ಏನ್ರಮ್ಮ ತಾಯಿ, ನಿಮಗೆ 24,000 ರೂಪಾಯಿ ವರ್ಷಕ್ಕೆ ಬೇಕೋ ಬೇಡ ಹಾಕ್ತೀರ? ಮತ್ತೆ ಬಿಜೆಪಿ ಕೂಡ ಹಾಕ್ತೀರ? ನೀವಲ್ಲ, ಜನರಿಗೆ ಹೇಳಿ ಹಾಕ್ಬೇಡಿ. ದಯವಿಟ್ಟು ಹೇಳಿ, ಹೋಗಿ ಹಾಕ್ಬೇಡಿಯಪ್ಪ, ನಿಮ್ ದಮ್ಮ ಹೇಳ್ತೀವಿ. ಕಾಂಗ್ರೆಸ್ನವರು 24,000 ರೂಪಾಯಿ ಕೊಡ್ತಾವೆ ಅಂತ ಹೇಳಿ ಹೋಗಿ ಮನೆ ಮನೆಗೆ ಹೋಗಿ ಹ್ಯಾಂಡ್ ಬಿಲ್ ಅಲ್ಲ ಹಂಚಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಎಲ್ಲ ಕಾರ್ಯಕ್ರಮಗಳನ್ನ ಜನರಿಗೆ ಮಾಡ್ತೀರಿ ಅಲ್ವಾ? ಮಾಡ್ತೀರಿ ಅಲ್ವಾ? ಈಗ ಈ ಬಿಜೆಪಿಯವರು ಇದ್ದಾರಲ್ಲ, ಬಂಡವಾಳ ಏನ ಯಾವಾಗ ಭ್ರಷ್ಟಾಚಾರ ಆರಂಭ ಮಾಡಕ್ ಶುರು ಮಾಡುತ್ತೋ ಅವ್ರು ಶುರು ಮಾಡಿದ್ದಾರೆ. ನಾವು ಲೋಕಾಯುಕ್ತ ಕೊಡ್ತೀವಿ. ನಾನು ಹೇಳಿದೆ ನೋಡಪ್ಪ, ಯಾವಾಗಲೂ ಕಳ್ಳ ಇದ್ದಾನಲ್ಲ, ಕಳ್ಳ ಅವನು ಕಳ್ಳ ಅಂದ್ರೆ ಫೋಕಸ್ ಹೋಗ್ತಾನೆ ನಮ್ಮ ಮೇಲೆ ಬಿದ್ದವರು. ಈಗ ನಾನು 3.5 ವರ್ಷ
ಐದು ವರ್ಷ ಉಳೋ ಕುಟುಂಬದಲ್ಲಿದ್ರು, ಆಗ ಚಕಾರ ಎತ್ತಿಲ್ಲ. ಈಗ ಮೂರುವರೆ ವರ್ಷದಿಂದ ಅಧಿಕಾರದಲ್ಲಿದ್ದಾರೆ, ಈ ಚಕಾರ ಎತ್ತಿಲ್ಲ. ನಾವು 40% ಕಮಿಷನ್ ಶುರು ಮಾಡಿದ ಮೇಲೆ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ ಪುರಾವನ್ನು ಬಿಚ್ಚಲಿಕ್ಕೆ ಶುರು ಮಾಡಿದ ಮೇಲೆ ಈಗ ಸಿದ್ದರಾಮಯ್ಯ ಸರ್ಕಾರದ ನಡೆಸಲು ಅದಿತ್ತು ನಮ್ಮ ತರ ನಮ್ಮ ಕರೆಯಿದ್ರೆ ನಾನು ಅದಕ್ಕೆ ಹೇಳಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಮಾಡಿ, ನೀವು ಮಾಡೋ ಆರೋಪ ನಾವು ಮಾಡೋ ಆರೋಪಗಳನ್ನ ಪಡೆಯಿ ಕಮಿಷನ್ಗೆ. ನಾವು ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಆಗಲಿ, ನೀವು ತಪ್ಪು ಮಾಡಿದ್ರೆ ನಿಮಗೆ ಶಿಕ್ಷೆ ಆಗಲಿ. ಅದಕ್ಕೆ ದಮ್ ಇದೆಯಾ ಮಿಸ್ಟರ್ ಬಸವರಾಜ ಬೊಮ್ಮ? ತಾಕತ್ತಿದೆಯಾ ಮಿಸ್ಟರ್ ಬಸವರಾಜ ಬೊಮ್ಮ? ಸುಮ್ಮನೆ ಉರುಳೆ ಹೊಡೆಯಬಹುದು, ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಕ್ ಹೋಗಬಾರದು. ಬಹಳ ದಿನ ಸುಳ್ಳು ಹೇಳಿ ಬದುಕಕ್ಕೆ ಆಗಲ್ಲ, ಬಹಳ ದಿನ ಪಾಪದ ಕೆಲಸಗಳನ್ನು ಮಾಡಿ ಬದುಕಲಿಕ್ಕೆ ಸಾಧ್ಯ ಆಗಲ್ಲ, ಬಹಳ ದಿನ ಭ್ರಷ್ಟಾಚಾರ ಮಾಡಿ ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ವಿಧಾನಸೌಧ ಗೋಡೆಗಿಂತ ಕಿವಿ ಕೊಟ್ಟು ಕೇಳಿ ಹೋಗಿ, ಲಂಚ 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 ಶುರು ಮಾಡಿ. ಇಂಥ ಭ್ರಷ್ಟ ವಚನ ಭ್ರಷ್ಟ ಪ್ರೇಮಿಯಾಗಿ ಪಕ್ಷ ಅಧಿಕಾರದಲ್ಲಿ ಇರ್ಬೇಕಾ? ಬೇಡ ಬೇಡ ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಸಂಕಲ್ಪ ಮಾಡಿ ಹೊರಡಬೇಕು. ಬಿಜೆಪಿಯನ್ನ ಸಹಿತ ಕಿತ್ತಾಕಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ. ನಾನು ಎಲ್ಲ ನಾಯಕರಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ಎಲ್ಲರೂ ಒಂದಾಗಿ ಈ ಸಾರಿ ಚುನಾವಣೆ ಎದುರಿಸಿ. 11 ಸ್ಥಾನಗಳಲ್ಲಿ 7-8 ಸ್ಥಾನಗಳನ್ನ ತುಮಕೂರಿನಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಖಾಲಿ ಇದೆ ಎಂಬ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಭಾರತ. ಇನ್ನು ನಾವು ಅಧಿಕಾರಕ್ಕೆ ಬಂದ್ರೆ ಇಂದ್ರ ಕೊಬ್ಬರಿಗೆ ಪ್ರೋತ್ಸಾಹಧನ ಕೊಟ್ಟಿದ್ದು, ತೆಂಗು ಬೆಳೆಗಾರರಿಗೆ ಪ್ರೋತ್ಸಾಹಧನ ಕೊಟ್ಟಿದ್ದು, ಮತ್ತೆ ಬರಗಾಲ ಬಂದಾಗ ಒಂದು ತೆಂಗಿನ ಗಿಡಕ್ಕೆ 1,000 ರೂಪಾಯಿ ಕೊಟ್ಟಿದ್ದು, ಮತ್ತೆ ಕೊಬ್ಬರಿಗೆ ಸಹಾಯಧನ ಬಂದ